ಚೈಂಗ್ ಪೈಂಕ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್. ಹಲೋ, ಹಾ ಯಾ, ಜಸ್ಟ್ ಈಗ ಮೀಟಿಂಗ್ ಮುಗೀತು, ಹೊರಡ್ತೀನಿ. ಹಾಂ, ಇಲ್ಲ ಇಲ್ಲ, ಇವತ್ತು ಸ್ಟೇ ಆಗೋದಿಲ್ಲ, ಬತ್ತೆ ಬತ್ತೆ. ಹ್ಞೂ ಸರಿ, ಓಕೆ, ಹಾಂ ಸರಿ, ಓಕೆ, ಬಾಯ್. ಹಲೋ ಸರ್. ಹಲೋ, ಜಸ್ಟ್ ಎ ಮಿನಿಟ್. ಹಲೋ, ಏ ಯಾಕಲ ಮಗ, ಆಯ್ತಲ್ಲ ಮೀಟಿಂಗ. ಹಾಂ ಬರ್ತೀನಿ ಬರ್ತೀನಿ ಬರ್ತೀನಿ, ಈಗ ಫ್ಲೈಟ್ ಅರ್ಧ ಗಂಟೆಯಲ್ಲಿ. ಸರಿ ಸರಿ, ಓಕೆ, ಫೋನ್ ಮಾಡ್ತೀನಿ. ಹಲೋ ಸರ್. ಹಲೋ, ಹಾಯ್. ಫ್ಲೈಟ್ ಇಸ್ ಡಿಲೇ ಹಾಫ್ ಆನ್ ಅವರ್, ಐ ವಿಲ್ ಕಮ್ ಶಾರ್ಟ್ಲಿ. ಓಕೆ, ಎಸ್, ಮೂವಿಂಗ್ ಟು ಬ್ಯಾಂಗ್ಳೂರ್. ಎಸ್, ಓಕೆ, ಬಾಯ್, ಟೇಕ್ ಕೇರ್. ಹಲೋ. ಹಲೋ ಸರ್, ನಿಮ್ಮ ಹೆಸರು? ನನ್ನ ದಿನೇಶ್. ದಿನೇಶ್, ಓಕೆ, ನೈಸ್, ನೈಸ್ ಟು ಮೀಟ್ ಯು. ನಿಮ್ಮ ಹೆಸರು? ಲಿಖಿತ. ದೂರ ಹೊರಟ್ರಿ ಈಗ? ಈ ಜಸ್ಟ್ ಮೀಟಿಂಗ್ ಮುಗೀತಲ್ಲ, ರಿಟರ್ನ್ ಮ್ಯಾಂಗ್ಳೂರಿಗೆ ಹೊರಡ್ಬೇಕಾ? ಹೌದಾ, ಹೊರಡ್ಕೀಗ. ಸರ್, ನಿಮ್ಮ ಹೆಸರು? ನವೀನ್ ಅಂತ. ಓಕೆ, ನೈಸ್ ಟು ಮೀಟ್ ಯು. ಲಿಖಿತ ಅವರು ದಿನೇಶ್ ಅಂತ ಕೇಳಿಸ್ಕೊಂಡೆ. ಓಕೆ ಓಕೆ. ಯಾವ ಕಡೆ? ನಂದು ಊರು ಕುಂದಾಪುರ, ಈಗ ಮಂಗ್ಳೂರು ಹೋಗಿ ಅಲ್ಲಿಂದ ಮತ್ತೆ ಕ್ಯಾಬ್ ಮಾಡಿ ಕುಂದಾಪುರ. ಓ, ನೀವು ಕುಂದಾಪುರದಾರಾ? ಹೌದು, ನೀವು ಕುಂದಾಪುರದಾರಾ? ನನ್ನ ಮನೆ ಸಾಲಿಗ್ರಾಮ ಮಾರ್ರೆ. ನಾನು ಮಾತ್ರ ಸೆಟ್ಲ್ ಆದ ಮಾತ್ರ ನಾನು ಬೆಂಗ್ಳೂರ್ ಹಂಗೆ. ಅದು ನನ್ನ ಆಫೀಸ್ ಇಬ್ಬದು ಡೆಲ್ಲಿ, ಅದಕ್ಕೆ ಮೀಟಿಂಗ್ ಒಂದು ಅರೇಂಜ್ಮೆಂಟ್ ಮಾಡಿದ್ರೆ ಅಲ್ಲಿ ಕಂಪ್ನಿ ಕಳಿಸಿ ಕೊಟ್ಟಿದ್ರು. ಬ್ಯಾಂಗ್ಳೂರ್ ಫಾರ್ಮಾಲಿಟಿ. ನೀವು ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಿತ್ತು ಸರ್? ಅಡ್ಡಿಲ್ಲ, ಬಿಸ್ನೆಸ್ ಲೈಕ್ ನಡೀತಾ ಇತ್ತು. ಟೆನ್ಷನ್ ಅಲ್ಲ ಸರ್, ಬಿಸ್ನೆಸ್ ಎಲ್ಲ ಇರ್ತದೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಟೆನ್ಷನ್ ಎಲ್ಲ ಸೈಡಿಗೆ ಇಡಬೇಕು, ಗಮ್ಮತ್ ಮಜಾ ಮಾಡ್ಬೇಕು. ಕೆಲಸ ಮಾಡೋಕ್ ಹಿಡಿದ್ರ ಮೇಲೆ ಒಂದ್ ನಮ್ನಿ ತಲೆ ಬಿಸಿ ಶುರು ಆತ್ತೆ. ಹೌದು ಸರಿ. ಅಲ್ಲ ಸರ್, ಇಲ್ಲಪ್ಪ, ಈಗ ನಾವ್ ಎಂತ ಗೊತ್ತ, ಈಗ ನಾವೀಗ ಅಷ್ಟೆಲ್ಲ ಓದಿತ್ತು, ಅಷ್ಟೆಲ್ಲ ಓದ್ರ ಮೇಲೆ ನಮ್ಗೆ ಒಳ್ಳೆ ಒಂದ್ ಕೆಲಸ ಸಿಕ್ಕಿತ್ತು, ಅಥವಾ ನಾವ್ ಬಿಸ್ನೆಸ್ ಫೀಲ್ಡ್ ಇಳಿದಿದ್ದು. ಬಿಸ್ನೆಸ್ ಫೀಲ್ಡ್ ಇಳಿದ್ದು ಯಾಕೆ ಹೇಳಿ? ದುಡ್ಡು ಮಾಡೋಕೆ ಅಲ್ಲ. ಈಗ ನಾವು ದುಡ್ಡು ಮಾಡಿದ್ರ ಮೇಲೆ ಒಂದ್ ಎಷ್ಟು ಜನಕ್ಕೆ ಕೆಲಸ ಸಿಕ್ತು ನಮ್ಮ ಕಂಪನಿಯಲ್ಲಿ? 500-600 ಜನ ವರ್ಕ್ ಮಾಡ್ತಾ ಇದ್ರು, 500 ಜನ ವರ್ಕ್ ಮಾಡ್ತಾ ಮತ್ತೊಂದು ಬ್ರಾಂಚ್ ಮಾಡ್ತಾ ಇತ್ತು ನಾವು. ಅಷ್ಟು ಜನ ಒಂದು ಫ್ಯಾಮಿಲಿ ಎಲ್ಲ ಹೋಯ್ತಲ್ಲ, ಈಗ ನಮ್ಗೆ ಅಷ್ಟೇ ಸಾಕು ಇಷ್ಟೇ ಸಾಕು ಅಂತ ಹೇಳಿ ನಾವು ಎಣಿಸ್ಕೊಳ್ಳೋದಿದ್ರೆ ನಾವು ಇವತ್ತಿನವರೆಗೆ ಸಾಲಿನ ಪ್ಯಾಟೆಂಗೆ ಬಳಿತಾ ಇರ್ಕಿದ್ವಿ. ಹೌದಪ್ಪ, ನಾನು ಎಷ್ಟೊರಿಗೆ ಅಲ್ಲಿಗೆ ನಂದು ಮನೆಯಲ್ಲೇ ಬುದಡಿ ಅಲ್ಲೇ ಬತ್ತ ಅಲ್ಲೇ ಶಿರಿಯಾದ ಬ್ರಹ್ಮಾವರದಲ್ಲಿ ಒಳಗೆ ಬೈಕ್. ಈಗ ನಾನು ಬಿಸ್ನೆಸ್ ವರ್ಕ್ ಅಂತೇಳಿ ಹೇಳ್ಕೊಂಡು ಮುಂದಕ್ಕೆ ಬರ್ದೇ ಇದ್ದೀರ, ನಾನು ಅಲ್ಲಿ ಹಳ್ಳಿಂಗೆ ಕುತ್ಕೊಂಡು ಕೀತ ಇಲ್ಲೆಲ್ಲ ಬಂದು. ಅಲ್ಲ, ಒಬ್ರು ಲೇಡೀಸ್ ಆಗಿ ಇಷ್ಟು ದೊಡ್ಡ ಎಂಟರ್ಪ್ರಿನರ್ ಆಗಿಪ್ಪದು ಇಟ್ಸ್ ಎ ಗ್ರೇಟ್ ಥಿಂಗ್. ಗ್ರೇಟ್ ಏನ್ ಅಂತ ಗ್ರೇಟ್ ಅಲ್ಲ ಸರ್. ಅಲ್ಲ ಅಲ್ಲ, ಹಾಗಲ್ಲಪ್ಪ, ನಿಮ್ಮ ಲೆವೆಲ್ಗೆ ಅಲ್ಲ, ಇಲ್ಲ ಬಟ್ ಆದ್ರೂ ಏನೋ ಒಂದು ನಡ್ಸ್ಕೊಂಡು ಹೋಗ್ತಾ. ಅಲ್ಲ, ತುಂಬಿದ್ ಕೂಡ ತುಳ್ಕೋದಿಲ್ಲ, ತಿಳಿದವರೆಲ್ಲ ಹಂಗೆ ಹೇಳುದು. ಅಲ್ವಾ ಅಲ್ವಾ ನವೀನ ಸರ್, ನಿಮ್ದು ಈ ಬ್ರಾಂಚಸ್ ಬೇರೆ ಬೇರೆ ಬದಿ ಓಪನ್ ಮಾಡಿರಿ ಅಥವಾ? ನಮ್ದು ಕಲ್ಕತ್ತಾ, ಮುಂಬೈ, ಚೆನ್ನೈ ಮತ್ತೆ ಮಂಗ್ಳೂರಲ್ಲಿ. ಅದೆಲ್ಲ ಬ್ರಾಂಚ್ ಕಣ್ಕಂ ಜನ ಬ್ಯಾಂಗ್ಳೂರಲ್ಲಿ. ಅಲ್ಲ, ಮೊನ್ನೆ ಒಂದು ನಿಮ್ಮ ಕಂಪನಿ ಒಂದು ಆರ್ಟಿಕಲ್ ನೋಡಿದೆ ನಾನು, ಏನೋ ದುಬೈಯಲ್ಲಿ ಏನೋ. ದುಬೈಯಲ್ಲಿ ಪ್ಲಾನಿಂಗ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿದೆ. ಒಳ್ಳೆ ಒಂದು ಅಲ್ಲಿ ಒಂದು ಮ್ಯಾನೇಜ್ ಮಾಡ್ಲಿಕ್ಕೆ ಒಬ್ಬರನ್ನು ಹುಡುಕ್ತಾ ಇದ್ದೇನೆ. ಲೇಡಿ ಆದ್ರೂ ಒಳ್ಳೆ ಇತ್ತು, ಸೊ ಒಂದು ಕೆಲವರು ಇಂಟರ್ವ್ಯೂ ತಗೊಂಡಿದ್ದೇನೆ ಸರ್. ಹಿಂಗೆ ಕೇಮದ್ ನಾನು, ನೀವು ದುಬೈಗೆ ಹೋಗಿ ಸೆಟ್ಲ್ ಆಗಲ್ಲ? ಈ ಮುಂಚೆ ಇದ್ದಿದೆ ದುಬೈಯಲ್ಲಿ, ಈಗ ಸ್ವಲ್ಪ ಕಷ್ಟ. ಊರ್ ಬದಿಯೆಲ್ಲ ಸ್ವಲ್ಪ ಆಚೆ ಆಚೆ ಹೋಗ್ಬೇಕಾಗತ್ತೆ, ಮಕ್ಕಳಿಗೆಲ್ಲ ಎಜುಕೇಶನ್ ಇಲ್ಲೇ,
ಹಾಗೆ ಸ್ವಲ್ಪ ಇಲ್ಲಿ ಅಲ್ಲ ಅವರು ಅವರು ಫೇಸ್ ರೀಡಿಂಗ್ ನಾನು ಎಣಿಸ್ಕೊಂಡಂಗೆ ಆಕ್ಚುಲಿ ನಾನು ಸ್ವಲ್ಪ ಅದರಲ್ಲೆಲ್ಲ ಸ್ವಲ್ಪ ಇದ್ದೆ ಸ್ಟಡಿ ಮಾಡಿದ್ದೆ. ಹಾ ಅವ್ರು ಫೇಸ್ ರೀಡಿಂಗ್ ಅನ್ಸ್ಕೊಳ್ಳಿ ಸ್ವಲ್ಪ ಈಸ್ ಎಂಜಾಯಬಲ್ ಪರ್ಸನ್ ಐತಿ. ಹಾಗಾಗಿ ಅವ್ರು ಬಹುಶಃ ದುಬೈದಲ್ಲಿ ಹೋರೆ ಇವ್ರಿಗೆ ಬೇಕಾದ್ದೆಲ್ಲ ಮಾಡೋಕ್ಕಾಗ್ತಿಲ್ಲ. ನನ್ನ ಆಲೋಚನೆ ಪ್ರಕಾರ ನೀವು ಬಹುಶಃ ಇದನ್ನೇ ಚೂಸ್ ಮಾಡಿದೀರಿ ಅನ್ನೋದು ಹೇಳಿ ನನ್ನ ಆಲೋಚನೆ. ಕೆಲವರಿಗೆ ನಮ್ಮ ಅಪ್ಪ ಅಮ್ಮ ಏನ್ ಮಾಡಿದ್ದಾರೆ, ದುಡಿದ್ರು ದುಡಿದ್ರು ದುಡಿದ್ರು, ಅದು ಏನಾಗುತ್ತೆ ಆ ದುಡ್ದ ಟೈಮ್ ಅಲ್ಲಿ. ಕೆಲವರೆಲ್ಲ ಈಗ ನಾವು ಇನ್ನು ಇದ್ ಮಾಡ್ಬೇಕು, ಕೆಲವರೆಲ್ಲ ದುಡ್ದಾದ್ಮೇಲೆ ಮದುವೆ ಆಗ್ಬೇಕು ಅಂತ ಹೇಳಿ 35-36-40 ವರ್ಷದವರೆ ಮದುವೆ ಆಗುದಿಲ್ಲ, ಆಮೇಲೆ ಹುಡುಗಿ ಸಿಕ್ಕುದಿಲ್ಲ. ಹಾಗೆಲ್ಲ ಇರಬಾರ್ದು. ದುಡಿಬೇಕು, ಯಾವ್ಯಾವ ಟೈಮ್ ಅಲ್ಲಿ ಎಂಜಾಯ್ ಮಾಡ್ಬೇಕು, ಏನೇನ್ ಆಗ್ಬೇಕು ಅದನ್ನೆಲ್ಲ ಮಾಡಿದ್ರಷ್ಟೇ ಇಟ್ ಇಸ್ ಅ ಬೆಟರ್ ಥಿಂಗ್. ಸರ್ ನೀವೀಗ ಹೇಳ್ರಿ ಎಂಜಾಯ್ಮೆಂಟ್ ಮಾಡ್ಕ ಹಂಗೆಲ್ಲ ಹೇಳ್ರಿ. ಓಕೆ, ನಾನು ನನ್ನ ಲೈಫಲ್ಲಿ ನಾನು ವರ್ಕ್ ಜೊತೆ ಜೊತೆಗೆ ವರ್ಕನ್ನೇ ಎಂಜಾಯ್ಮೆಂಟ್ ಮಾಡ್ಕೊಂಡು ನಾನು ನನ್ ಕೆಲಸ ಮಾಡ್ತೆ, ಅದ್ರ ಜೊತೆಗೆ ಒಂದಿಷ್ಟು ಟೂರ್ಸ್ ಟ್ರಾವೆಲ್ ಬಟ್ ನಿಮ್ಮನ್ನ ಈಗ ಮಾತಾಡ್ತಾ ಇದ್ದಾಗ ನಂಗೆ ಹಿಂಗೆ ಒಂದು ಕ್ವಶನ್ ಬಂತು ನಿಮ್ಮನ್ ಕೇಳ್ಕಂತ ಹೇಳಿ, ಲೈಫಲ್ಲು ಎಂಜಾಯ್ಮೆಂಟ್ ಮಾಡೋದು ಇಂಪಾರ್ಟೆಂಟ್ ಅಥವಾ ಕೆಲಸ ಮಾಡೋದು ಇಂಪಾರ್ಟೆಂಟ್? ಅಲ್ಲ, ಎಂಜಾಯ್ಮೆಂಟ್ ಅಂದ್ರೆ ಹೇಗಿರುತ್ತಂದ್ರೆ, ಈಗ ಮುಂಚೆ ಕೆಲವರೆಲ್ಲ ಖಾಲಿ ದುಡಿದು 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 ಖಾಲಿ ದುಡ್ಡು ಮಾಡುದು ಒಂದು ಏಜ್ವರೆಗೆ. ಏನಾಗುತ್ತೆ, ಕೆಲವರಿಗೆ 35 ವರ್ಷದವರೆಗೆ ಇನ್ನೂ ದುಡ್ದ ಮೇಲೆ ನಾನು ಮದುವೆ ಆಗ್ತೇನೆ ಆ ತರ ಎಣಿಸ್ಕೊಂಡು 40 ವರ್ಷದವರೆಗೂ ನೀವು ದುಡಿಯೋದು, ಆಮೇಲೆ ಹುಡುಗಿ ಸಿಕ್ಕುದಿಲ್ಲ. ಏನೇನಿದೆ ನಮ್ಮ ಯಾವ್ಯಾವ ಟೈಮಲ್ಲಿ ನಾವು ಎಂಜಾಯ್ಮೆಂಟ್ ಮಾಡಬೇಕು, ಈಗ ದುಡ್ದದ್ದನ್ನ ನಾವು ಅದನ್ನ ಎಂಜಾಯ್ ಮಾಡ್ಬೇಕು, ಆ ತರ ಆ ಟೈಮಿಗೆ ಮಾಡ್ಬೇಕು. ಲೇಟ್ ಆದ್ರೆ ನಿಮ್ಮ ಹತ್ರ ಕ್ವಶನ್ ಕೇಂತೆ, ನಿಮ್ಗೀಗ ನೀವು ನಿಮ್ಮನ್ ಕಂಡ್ರೆ ಒಂದ್ ಸ್ವಲ್ಪ ಸೀರಿಯಸ್ ವರ್ಕ್ ಬಗ್ಗೆ ಜಾಸ್ತಿ ಹೇಳಿ, ನಿಮ್ಗೆ ಲೈಫ್ ಅಲ್ಲ ಎಂಜಾಯ್ಮೆಂಟ್ ಇಂಪಾರ್ಟೆಂಟ್ ಕೆಲ್ಸ ಇಂಪಾರ್ಟೆಂಟ್? ಕೆಲ್ಸ ಇಂಪಾರ್ಟೆಂಟ್, ಕೆಲ್ಸ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಹೇಗಳು ಬೇಕಾದ್ರೆ ಮಾಡೋಕತ್ ಗೊತ್ತಾಯ್ತಾ. ಎಂಜಾಯ್ಮೆಂಟ್ ಈಗ ಎಂಜಾಯ್ಮೆಂಟ್ ನಾವು ಯಾವ್ದ್ರಲ್ಲಿ ಕಾಣಕ್ಕ, ಕೆಲಸದಲ್ಲೇ ಎಂಜಾಯ್ಮೆಂಟ್ ಕಾಣಕ್ಕ, ಕೆಲಸವೇ ಎಂಜಾಯ್ಮೆಂಟ್. ಇಲ್ದಿದ್ರೆ ನಾವು ಬರೀ ನಾವು ಗಮ್ಮತ್ ಮಾಡಿದ್ರೆ ಇಷ್ಟೆಲ್ಲ ಓದಕ್ಕಿತ್ತ? ಇಷ್ಟೆಲ್ಲ ಓದಕ್ಕ? ಇಡೀ 18-20-23 ವರ್ಷ 25 ವರ್ಷ ಓದ್ಕೊಂಡು ನಾವು ಮತ್ತೆ ಎಂಜಾಯ್ಮೆಂಟ್ ಮಾಡೋದಾದ್ರೆ ಆ ಓದಿಗೆ ಏನು ಬೆಲೆ ಇರುತ್ತೆ? ಒಳ್ಳೆ ಬಿಸ್ನೆಸ್ ಮಾಡಕ್ಕೆ, ಒಳ್ಳೆ ದುಡ್ಡು ಮಾಡಕ್ಕೆ, 4 ಜನರಿಗೆ ಅದರಿಂದ ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ, ಮತ್ತು ಅವರಿಗೆ ಉದ್ಯೋಗ ಕೊಡಕ್ಕೆ, ಅದರಿಂದ ಊರಿನೆಲ್ಲ ಡೆವಲಪ್ಮೆಂಟ್ ಮಾಡಕ್ಕೆ, ಅಂತದ್ರ ಬಗ್ಗೆ ಗಮನ ಕೊಡು. ಒಟ್ಟಾರೆ ನಾವು ಎಂಜಾಯ್ ಮಾಡ್ಕೊಂಡು ತಿರ್ಕೊಂಡು ಮಾಡ್ಕೊಂಡೆಲ್ಲ ಇದ್ರೆ ನಿಮ್ದು ಒಪಿನಿಯನ್ ಕರೆಕ್ಟ್. ಇನ್ನೊಂದು ಮಾತಿತ್ತು, ನಿಮ್ಮ ಮಾತು ನೀವು ಹೇಳಿದ್ ಕರೆಕ್ಟ್. ಇಷ್ಟೆಲ್ಲ ಓದ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಇಷ್ಟ ಬಿಸ್ನೆಸ್ ಮಾಡ್ಕೊಂಡು ಒಂದಿಷ್ಟು 4 ಜನಕ್ಕೆ ಒಳ್ಳೇದ ಕೆಲಸ ಮಾಡ್ಕ ಎಲ್ಲ ಕರೆಕ್ಟ್. ಅದಕ್ಕೆಂದು ಕೆಲಸ ಇಂಪಾರ್ಟೆಂಟ್ ಅಂತ್ರಿ. ಈಗ ನಮ್ಗ ಕೈಕಾಲ್ ನೆಟ್ಟಂಗ್ ಇತ್ತು, ದೇವ್ರ ನೆಟ್ಸಿ ಎಲ್ಲ ಒಳ್ಳೇದಿತ್ತು, ಹಾತಿತ್ತು, ನಾವ್ ಕೆಲಸ ಮಾಡ್ತಿತ್ತು ಎಲ್ಲ ಸಮನೆ. ನಾವಿನ್ನು ಎಂಜಾಯ್ ಮಾಡುದು ಹೇಗಳಿಕೆ, ನಮ್ ಕೈ ಕಲ್ ಬಿದ್ದು ಅರ್ಮಿಲ್ಲ. ಅಲ್ಲ, ನಿಮ್ ಲೆಕ್ಕದಂಗೆ ಎಂಜಾಯ್ ಅಂದ್ರೆ ಎಂತ? ಎಕ್ಸಾಂಪಲ್ ಕೊಡಿ, ಎಂಜಾಯ್ ಅಂದ್ರೆ ನೋಡಿ ನೀವು ಇವಾಗ ಅವ್ರಿಗೆ ಒಂದ್ ಮಾತ್ರ ನಾನು ಹೇಳಿ, ಎಂಜಾಯ್ ಅಂದ್ರೆ ನನ್ನ ಪ್ರಕಾರ ನಮ್ಮ ಫ್ಯಾಮಿಲಿ ಒಂದೀಗ ನಾನು ಮ್ಯಾರಿಡ್, ನನ್ನ ಗಂಡ ನನ್ನ ಮಕ್ಕಳೊಟ್ಟಿಗೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು, ಯಾವ ಕೆಲ್ಸ ತಲೆ ಬಿಸಿ ಇಲ್ದೆ, ಯಾವ ಕೆಲ್ಸದ ಒಂದ್ ಕಾಲ್ ಅದು ಇದು ಅಂತ ಹೇಳಿ ಪ್ರೆಷರ್ ಇಲ್ದೆ ಆರಾಮ್ದ ಒಂದ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು. ಈಗ ಅವರೊಟ್ಟಿಗೆ ಎಲ್ಲ ಒಂದ್ ಹೊರಗಡೆ ಹೋಗೋದು, ಒಂದ್ ಊಟಕ್ಕೆ ಹೋಗೋದು, ಒಂದ್ ಬೇರೆ ಪ್ಲೇಸ್ ತಿರುಗಕ್ಕೆ ಹೋಗೋದು, ಅದೆಲ್ಲ ನಾವು ಆರ್ತಿವಿ ಒಂದ್ಸರ್ತಿ ಮಾಡತ್ತೆ. ಅದು ಈಗ ನನ್ನ ಮಿಸ್ಸೆಸ್ ಅವಳು ಒಂದು ಕಂಪನಿದು ಹೆಡ್ ಆಗಿದ್ಲು, ಅವಳು ಬೇರೆ ಕಡೆ ಇದ್ದಾಳೆ, ನಾವೆಲ್ಲ ಮೀಟ್ ಒಂದ್ ತಿಂಗಳು ಒಂದ್ಸರ್ತಿ ಮೀಟ್ ಆಗ್ತೇವೆ, ಇದು ಮಾಡ್ತೇವೆ. ನಮ್ ಇಬ್ಬರದ್ದು ಮೆಂಟಾಲಿಟಿ ಒಂದೇ. ನಮ್ಗೇನಿದೆ, ನಮ್ಗೆ 2-3 ಬಂಗಲೆಗಳಿದೆ, ಕಾರ್ಗಳಿದೆ, ಬಿಸ್ನೆಸ್ ಹೆಂಗು ನಡೀತಾ ಇದೆ, ಮತ್ತೆ ಜನರಿಗೆ ಉದ್ಯೋಗ ಕೊಟ್ಟಿದ್ದೇವೆ. ಎಲ್ಲಿ ಹೋಗ್ಬೇಕಪ್ಪ ಈಗ? ಈಗ ಫಾರಿನ್ ಹೋಗ್ಬೇಕಾ? ಒಂದ್ ವಾರ ರಜೆ ಹಾಕಿ ಸೀದಕೊಂಡು ಹೋದ ಬಂದ ಹಂಗೆ. ಅದು ಆ ಒಂದ್ ವಾರ ರಜೆ ಅದನ್ನೇ ಕೇಳಿ ಸರ್, ಕೆಲ್ಸ ಈ ಒಂದ್ ವಾರದಲ್ಲಿ ಕೆಲ್ಸ ರಜೆ ಹಾಕಿ ಹೋಗ್ಬೋದಂತ ಹೇಳ್ರೆ, ಆ ಒಂದ್ ವಾರ ರಜೆಗೆ ಆ ಕೆಲ್ಸ ನಿಮ್ ಬಿಟ್ಟು ಯಾರ ಮೇಲೆ ಬಿಟ್ಟೋರಿ ಅವ್ರು ಮಾಡಿ ಅದನ್ನ ಈಗ ನಾವೀಗ ನಾವೆಲ್ಲ ಕಣ್ಕಣತ್ತಲ್ಲ ಈಗ ಮತ್ತೆ ಮಧ್ಯೆ ಈಗ ಅಂತ ಡಿಫಿಕಲ್ಟ್ ಸರ್ ಕೂಡ ಅದನ್ನ ಕ್ಯಾನ್ಸಲ್ ಮಾಡಿ ಬಂದ್ಬಿಡತ್ ನಾವು. ಹಾಗೆ ನಮಗೆ ಏನ್ ಇಂಪಾರ್ಟೆಂಟ್, ಬಿಸ್ನೆಸ್ ಇಂಪಾರ್ಟೆಂಟ್ ಎಂಜಾಯ್ಮೆಂಟ್ ಗಿಂತಲೂ. ನಮ್ದು ಹೇಳ್ತೇನೆ, ನಮ್ದು ಹೇಗಿರುತ್ತೆ ಅಂದ್ರೆ, ಇವಾಗ ಮಂಡೇ ಟು ಫ್ರೈಡೆ ನಾವು
ತುಂಬಾ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತೇವೆ. ಅದರ ನಂತರ ಎರಡು ದಿನ ಸ್ಪೆಷಲಿ ಫಾರ್ ನಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ನಮ್ದು ಎಂಜಾಯ್ಮೆಂಟಿಗೂ ಅದನ್ನ ಸಪ್ರೇಟ್ ಆಗಿ ಇಡ್ತೇವೆ. ಕೆಲವ್ರದ್ದು ಹೇಗಿರುತ್ತೆ ಅಂದ್ರೆ ಫುಲ್ ದುಡಿಯೋದು, ರಾತ್ರಿ ಹಗಲು ದುಡಿಯೋದು, ಅದು ದುಡ್ಡಿನ ಮೇಲೆ ಆಸೆ, ಆಸೆ ಆದ್ಮೇಲೆ ಇನ್ನು ಡಬಲ್ ಮಾಡ್ಬೇಕು ತ್ರಿಬಲ್ ಮಾಡ್ಬೇಕು ಆ ತರ ದುಡಿಯೋದು. ಅಷ್ಟು ಮಾಡಬಾರ್ದು. ನಮ್ದು ಇವಾಗ ನಮ್ದು ಅಂಡರ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆಲ್ಲ ಹಂಚಿಕೊಟ್ಟು ನಾವು ಕೆಲಸಗಳನ್ನು ಒಂದು ಆಸ್ ಅ ಬಾಸ್ ನಾವು ಎಲ್ಲ ನೋಡ್ಕೊಂಡು ಇದು ಮಾಡ್ಬೇಕು. ಅಲ್ಲ ನವೀನ್ ಜಿ, ನೀವು ಹೇಳ್ದಾಗೆ ಸರಿ, ನೀವು ಸ್ಯಾಟರ್ಡೇ ಸಂಡೇ ಇದು ನಮ್ದು ಏನಂತ ಹೇಳಿದ್ರೆ ಅಷ್ಟು ಕಮಿಟ್ಮೆಂಟ್ ಇರತ್ತೋ, ನಾವು ಸ್ಯಾಟರ್ಡೇ ಸಂಡೇ ಸಹ ವರ್ಕ್ ಮಾಡೋ ಸಹ ನಮ್ದು ಇದು ಫುಲ್ಫಿಲ್ ಆಗುದಿಲ್ಲ. ಇರ್ತದೆ ಕಮಿಟ್ಮೆಂಟ್ ಇರ್ತದೆ, ಬಟ್ ನಾವು ಯಾವಾಗ ಏನಂತ ಬೇಡಿಕೆ ಇದೆ ನಮ್ಮ ಇದಕ್ಕೆಲ್ಲ ಸರಿ, ಹಾಗಾಗಿ ನಾವು ಪ್ರೊಡಕ್ಷನ್ ಮಾಡಲೇಬೇಕು. ಬಟ್ ಕೊಡ್ಲೇಬೇಕು. ಕೆಲವ್ರದ್ದು ಏನಾಗ್ತದೆ ಅಂದ್ರೆ ನೀವು ಖಾಲಿ ಕೆಲ್ಸ ಮಾಡ್ಕೊಂಡು ಅಲ್ಲಿ ಫ್ಯಾಮಿಲಿ ಒಂದ್ ಕಡೆ ಬೇರೆ ಕಡೆ ಇದಾಗೋದು ಅಂತದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಗಳೆಲ್ಲ ಬರುತ್ತೆ. ನಾವು ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಮತ್ತೆ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಬೇಕು. ಅದೇನೇ ಒಂದು ಗಾದೆ ಇದೆಲ್ಲ, ಕಡ್ಲೆ ಇರುವಾಗ ಹಲ್ಲಿಲ್ಲ, ಹಲ್ಲಿರುವಾಗ ಕಡ್ಲೆ ಇಲ್ಲ, ಹಲ್ಲಿರುವಾಗ ಕಡ್ಲೆ ಇಲ್ಲ, ಕಡ್ಲೆ ಇರುವಾಗ ಹಲ್ಲಿಲ್ಲ, ಹಾಗೆ ಆಗ್ತದೆ. ಯಾಕಂದ್ರೆ ಖಾಲಿ 40-50 ವರ್ಷ ದುಡಿತೀವಿ ಆಮೇಲೆ ಮಜಾ ಮಾಡ್ತೇವೆ ಅನ್ನುವಾಗ ಅವಾಗ ಎಂತದೂ ಇರುದಿಲ್ಲ. ಶುಗರ್, ಬಿಪಿ, ಇನ್ನೊಂದ್ ಶುಗರ್, ಇನ್ನೆಂತ ತಿನ್ಲಿಕ್ಕಿಲ್ಲ, ಎಣ್ಣೆ ಹೊಡಿಲಿಕ್ಕಿಲ್ಲ, ಅದೆಲ್ಲ ಪ್ರಾಬ್ಲಮ್ಸ್ ಇರ್ತದೆ. ನವೀನ್ ಜಿ, ನೀವೀಗ ಬ್ರಹ್ಮಾವರ್ದ ಹುಟ್ಟದ? ಹೌದೌದು. ನಿಮ್ಗೆ ಕುಂದಾಪುರ ಭಾಷೆ ಅಥವಾ ಬ್ರಹ್ಮಾವರ್ದ ಭಾಷೆ ನೆನಪಾಯ್ತಾ? ನಮ್ದೊಂದು ಅಂತೇಳಿ ಹೇಳ್ರೆ, ನಾನು ಇಂಗ್ಲೀಷ್ ಇಂಗ್ಲೀಷ ಮಾತಾಡ್ತೆ, ಹಿಂದಿ ಇರುತ್ತೆ ಹಿಂದಿಯಲ್ಲಿ ಮಾತಾಡ್ತೆ, ಬಿಸ್ನೆಸ್ ಲ್ಯಾಂಗ್ವೇಜ್ ಏನಿತ್ತು ಅಲ್ಲಿ ಮಾತಾಡ್ತೆ. ಅವ್ರ ಊರ್ ಬದಿ ಮನುಷ್ಯರು ಸಿಕ್ಕಿದ ಕೂಡಲೇ ನಂಗೆ ಅದೇ ಖುಷಿ. ಮ್ಯಾಕ್ಸಿಮಮ್ ನಾನು ಬೆಂಗಳೂರಲ್ಲಿ ಇದ್ದಿದ್ದು, ಕುಂದಾಪುರ ನಾನು ಮ್ಯಾಕ್ಸಿಮಮ್ ಬೆಂಗಳೂರು ಮತ್ತೆ ದುಬೈಯಲ್ಲಿ ಇದ್ದಿದ್ದೆ. ನಾನು ಅರಬಿಕ್ ಮಾತಾಡ್ತೆ, ಅರಬಿಕ್ ಮಾತಾಡ್ತೆ, ದುಬೈ ಲ್ಯಾಂಗ್ವೇಜ್ ಮಾತಾಡ್ತೆ. ನಾವು ಕುಂದಾಪುರದ ಹುಟ್ಟಿ ಬೆಳೆದ ಮತ್ತ ನಾವು ಕೆಲಸ ಅಂತ ಹೇಳ್ಕೊ ಹೊರಗೋದಾರ. ಅವ್ರು ಹಂಗಲ್ಲ, ಅವ್ರು ಹುಟ್ಟಿ ಇಲ್ಲದಿದ್ರು ಬೆಳೆದೆಲ್ಲ ಬೆಂಗಳೂರು ಬದಿಯಲ್ಲ, ಕಡೆಗೆ ಅವ್ರು ಮತ್ತೆ ದುಬೈಯಲ್ಲಿ ಹೇಳಿ ಅಲ್ಲಿಗೆ ಮುಗೀತು. ಹಂಗ ಕುಂದಾಪುರ ಭಾಷೆ ಜಾಸ್ತಿ ನಾಲ್ಗಿ ಬರ್ತದೆ. ಕುಂದಾಪುರ ಸ್ವಲ್ಪ ನಾಲ್ಗಿ ಟ್ವಿಸ್ಟ್ ಆಗ್ಬೇಕು. ನಾವು ಶನಿವಾರ ಆಯ್ತಾರ ಮಾತ್ರ ಸ್ವಲ್ಪ ಟ್ವಿಸ್ಟ್ ಆಗುವ, ಅವಾಗ ಕುಂದಾಪುರ ಮಾತಾಡೋದು. ಹಾಗೆ ಶನ್ಕಿಪತೆಗೆ ಬಜ್ಜಿ ಹಾಕ್ಲಾ, ದಡ್ದಾರ ಮೇಲೆ ಚುಣಕಿ ಹಾಕ್ಲಾ, ಹಂಗ ಪುಸ್ರ ನಾಲ್ಗಿ ಟ್ವಿಸ್ಟ್. ಈಗಲಾರು ಅಮ್ಮನತ್ರ ಒಂದ್ ಕೆಸ ತೇದಿ ಹಾಕು ಕೇಳಕ್ಕೆ, ಏನಾರು ಅದ್ರಿಂದ ಏನಾರು ಅಮ್ಮ ತೇದಿ ಹಾಕ್ರಿ, ಇನ್ನು ಅಮ್ಮ ತೇದಿ ಹಾಕ್ರ ಅಮ್ಮಂಗೆ ಬೈವ. ಇಲ್ಲ ನವೀನ್, ನಾವು ಆಕ್ಚುಲಿ ಏನ್ ಮಾಡ್ಕಂತೇಳಿ ಹೇಳ್ರೆ, ನಮ್ಮನ್ನೀಗ ಇಷ್ಟೆಲ್ಲ ಒಂದು ಇದರ ಪೊಸಿಷನ್ ನಾವು ಇತ್ತಂದೇಳಿ ಹೇಳ್ರೆ, ನಮ್ಮಿಂದ ಏನಾದ್ರು ಆಗ್ಬೇಕು ಬಿಟ್ರೆ ನಾವು ಬರೀ ಎಂಜಾಯ್ಮೆಂಟ್ ಮಾಡ್ಕೊಂಡು ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಮಾಡ್ತಾ ಇದ್ರೆ ಆ ಕಂಪನಿ ನಮ್ಮನ್ನೇ ನಂಬಿರತ್ತಲ್ಲ, ಅದು ನಮ್ಮ ಆ ಕಂಪನಿ ನಮ್ಮದೇ. ಅಲ್ಲ ಎಂಜಾಯ್ಮೆಂಟ್ ಅಂದಾಗ ನಮ್ಗೆ ಏನಾಗುತ್ತೆ, ಬರೀ ನಾವು ಕುಡಿದು ತಿಂದು ಎಂಜಾಯ್ಮೆಂಟ್ ಲೆಕ್ಕ ಬರುದಿಲ್ಲ. ಇಲ್ಲ 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 ಇಲ್ಲ, ನಾವೀಗ ಕೆಲವರಿಗೆಲ್ಲ ಈಗ ಸ್ಯಾಟರ್ಡೆ ಸಂಡೇ ಕೆಲವ್ರು ಮೀಟ್ ಆಗ್ತೇವೆ, ಕೆಲವರಿಗೆ ಬಡವರಿಗೆಲ್ಲ ಹೆಲ್ಪ್ ಮಾಡ್ತೇವೆ, ಎಜುಕೇಶನ್ ಅಲ್ಲಿ ಯಾರ್ಯಾರಿಗೆ ಇದಿದೆ ಅವರಿಗೆಲ್ಲ ಹೆಲ್ಪ್ ಮಾಡ್ತೇವೆ. ಓವರ್ ಆಲ್ ನಾವು ಎಲ್ಲ ಕಡೆ ಇನ್ವಾಲ್ವ್ ಹಾಕೊಂಡು ಎಲ್ಲರನ್ನು ಬೆಳೆಸ್ತೇವೆ. ನಾವು ಯಾವ ಸಮಾಜ ಸೇವೆಗೆ ಎಷ್ಟು ದುಡ್ಡು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ, ಅಥವಾ ಅದನ್ನ ಎಷ್ಟು ಪಬ್ಲಿಸಿಟಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಇನ್ವಾಲ್ವ್ ಆಗಿ ನಾವು ಇನ್ವಾಲ್ವ್ ಆಗಿ ಆ ಹಣ ಸದುಪಯೋಗ ಆಗ್ತಾ ಇದೆ ಅಂತ ಹೇಳಿ ಗೊತ್ತಪ್ಪೋದು ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಕೆಲ ಸಲ ದುಡ್ಡು ಕೊಡ್ತೀರಿ ಅಲ್ಲಿ ಹೋಗುತ್ತೆ ಅಲ್ವಾ ಗೊತ್ತಿಲ್ಲ, ಮಧ್ಯೆ 4 ಜನ ಗುಳುಕ್ ಮಾಡಿ ಮತ್ತೆ ಅಲ್ಲಿ ನೀವು ತಗೊಂಡವರಿಗೆ ಯಾರು ಕೊಟ್ಟಿದ್ದು ಅವ್ರಿಗೆ ಪರಿಚಯ ಇಲ್ಲ. ಇಲ್ಲಿ ನಾವಾಗಿ ಹೋಗಿ ಅವರ ಮನೆಗೆ ಹೋದಾಗ ಒಂಥರ ತುಂಬಾ ನಮ್ಗೊಂದು ಏನ್ ಹೇಳ್ತಾರೆ ಸಂತೃಪ್ತಿ ಅನ್ನೋದು ಬರ್ತದೆ. ಅಲ್ಲ ಅದನ್ನ ನೀವು ಅಲ್ಲಂದೇಳಿ ನಾನು ಹೇಳುದಿಲ್ಲ, ಅದೆಲ್ಲ ನಿಮ್ಮ ಆತ್ಮತೃಪ್ತಿ ಇರಬಹುದು, ಆದ್ರೆ ನಾವು ಅದನ್ನೇ ಮಾಡ್ತಾ ಇಕ್ಕಂಡು ಈಗ ಅದನ್ನ ಯಾವಾಗ ಮಾಡ್ಬೇಕು? ನಮ್ಮದೆಲ್ಲ ಬಿಸ್ನೆಸ್ ಫೀಲ್ಡ್ ಎಲ್ಲ ಫುಲ್ ಡೆವಲಪ್ಮೆಂಟ್ ಆದ್ಮೇಲೆ ನಾವು ರಿಟೈರ್ಡ್ ಲೈಫ್ ಹತ್ರ ಬಂದಾಗ ಆಫ್ಟರ್ ರಿಟೈರ್ಮೆಂಟ್ ಏನಿದೆ ನಾವು ಅವಾಗ ಅದೆಲ್ಲ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಬೇಕು. ದುಡಿಯುವಾಗ ದುಡಿಬೇಕು, ಅವಾಗ ಹಲ್ಲು ಇರತ್ತು ಕಡ್ಲೆಯೂ ಇರತ್ತು. ನೀವು ಕಡೆಗೆ ನೀವು ಎಲ್ಲ ಆದ್ಮೇಲೆ ನಾವು ದುಡ್ಡು ಮಾಡ್ತೇನೆ ಅಥವಾ ಅದರಲ್ಲಿ ಇದು ಮಾಡ್ತೇನೆ ಅದಲ್ಲ, ನಾವು ಕೊಡ್ಬೇಕು. ನಮ್ಮಲ್ಲೆಲ್ಲ ಇದ್ದಾರಲ್ಲ, ಕಳಿಸಿಕೊಡಿ ನೀವು ಅವ್ರನ್ನ. ಈಗ ಮೊನ್ನೆ ಎಲ್ಲ ಕೋವಿಡ್ ಟೈಮ್ನಲ್ಲಿ ನಮ್ಮ ಕಂಪನಿಯಿಂದ ತುಂಬಾ ಎಲ್ಲ ಹೋಗಿದೆ. ನಾವೆಲ್ಲ ಕಿಟ್ ಕೊಟ್ಟಿದ್ದೇವೆ, ಹಾಗೆ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಮ್ಮ ಇದು ನಡಿಬೇಕಲ್ಲ ಆ ರೀತಿಯಲ್ಲಿ, ಅದಕ್ಕೆಲ್ಲ ಹೋಗಿ ನಾವೆಲ್ಲ ಹೋಗಿ ಇದು ಮಾಡ್ಲಿಕ್ಕಾಗತ್ತ? ಅಲ್ಲ ಎಂತ ಗೊತ್ತಿದ್ದಾರ, ಇಡೀ ದಿನ ಕೆಲ್ಸ ನಮ್ದು ಪ್ರಾಫಿಟ್ ಅದು ಇದು ಅಂತ ಹೇಳಿ ಕೂಕೊಂಡ್ರೆ ಅಲ್ಲಿ ನಾವು ಮಾಡೋ ಕೆಲ್ಸ ಆಗ್ಬಹುದು ಆತ್ ಇಲ್ಲ ಅಂತ ಹೇಳುದಿಲ್ಲ,
ಆದ್ರೆ ನಾವು ನೀವು ಕಿಟ್ ಕಳಿಸಿ ಕೊಟ್ಟದ್ದು ಎಷ್ಟು ಜನಕ್ಕೆ ಹೋಗಿ ಮುಟ್ಟಿತ್ತ ಅಂತ ಹೇಳ್ಕೊಂಡು ಅದನ್ನೆಲ್ಲ ನೋಡಿ, ನಾವೊಂದು ಇಷ್ಟು ದೊಡ್ಡ ಲೆವೆಲ್ ಇರ್ಬೇಕಾದ್ರೆ ನಾವು ಮಂಡ್ರಿ ಮಂಡ್ರಿ ಮಾಡಿಯೇ ಮಾಡತ್ತ. ಏನಿದೆ ಎಲ್ಲಿದೆ ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತೀರಿ, ಅಲ್ಲಿ ವಿಡಿಯೋಸ್ ಅಲ್ಲಿ ಇದ್ರದ್ದು ಎಲ್ಲೋ ಬ್ಯಾಕ್ ತಗೊಂಡಿರತ್ತಪ್ಪ ನಾವು. ಅವ್ರ ಕಡೆಯಲ್ಲ ಮತ್ತೊಂದು ನಾಲ್ಕು ಜನ ಕೂರಿಸಿ ಫೋಟೋ ತೆಗೆದು ಹಾಗೆಲ್ಲ ಆಗುದಿಲ್ಲ ಮೇಡಮ್. ದಿನೇಶ್ ಅವ್ರು ನೋಡಿ, ನಾವು ಏನೇನ್ ಕೆಲಸ ಮಾಡ್ತೇವೆ ಅಲ್ಲ, ಎಂಡ್ ಯೂಸರ್ಗೆ ಅದು ಹೋಗ್ತಾ ಇದೆಯಾ ಎಲ್ಲ ನಾವು ನೋಡ್ಕೊಂಡು ಬರ್ಬೇಕಾಗತ್ತೆ. ನಾವು ಫುಲ್ ಇನ್ವಾಲ್ವ್ ಆಗ್ಬೇಕು ನಮ್ ಕೆಲ್ಸಗಳಲ್ಲಿ. ಯಾರನ್ನೋ ಮಾಡ್ತಾರೆ, ನಾವು ಹೈ ಲೆವೆಲ್ ಇದ್ದೇವೆ ಅನ್ಕೊಂಡು ಇಲ್ಲಿ ಎಸಿಯಲ್ಲಿ ಎಸಿ ಹಾಕೊಂಡು ಚೇರಲ್ಲಿ ಕೂರುದಲ್ಲ, ನಾವು ಫುಲ್ ಫೀಲ್ಡ್ ಗೆ ಇಳಿದು ಬಿಡೋದು ಆತರ ನಮ್ದು. ಅದನ್ನೇ ನಾನು ಹೇಳ್ತಾ ಇರೋದು ನವೀನ್ಜಿ, ನಾವು ಒಬ್ಬನ ಪೊಸಿಷನ್ ಇದ್ಮೇಲೆ ನಮ್ ಇನ್ವಾಲ್ವ್ಮೆಂಟ್ ಇಂಪಾರ್ಟೆಂಟ್. ಇನ್ವಾಲ್ವ್ಮೆಂಟ್ ಇಲ್ದೇ ಇದ್ರೆ ಕಂಪನಿ ಮುಚ್ಚೋಣ ಆಗ್ತದೆ. ನೀವು ಕಂಡಿಲ್ಲ ಎಷ್ಟೋ ಮೇಡಮ್, ನೀವು ಕೇಳಿದಿರಲ್ಲ ಎಷ್ಟೋ ಕಂಪನಿಗಳ ಅಲ್ಲಿನ ಹೈಯರ್ ಪೊಸಿಷನ್ ಇದ್ದವರೆಲ್ಲ ಏನೆಲ್ಲ ಗೋಲ್ ಮಾಲ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬೇರೆ ಬೇರೆ ಕಂಪನಿ. ಇಲ್ಲ ಸರ್, ಡಿಪೆಂಡ್ಸ್ ನೋಡಿ, ನಂದು 8 ಜನ ಪಿ ಎ ಹುಡುಗಿಯರು ಇಟ್ಕೊಂಡಿದ್ದೀನಿ, ಎಲ್ರಿಗೂ ಅವ್ರವ್ರ ಕೆಲಸ ಎಲ್ಲ ಅವ್ರವ್ರ ಕೆಲಸ ನೋಡ್ಕೊಳ್ತಾರೆ ಅವರು. ಹಾಗೆ ನಾವು ಬಿಂದಾಸ್ ಆಗಿದ್ದೀವಿ, ಅವ್ರಿಗೆ ಜಸ್ಟ್ ಫೋನ್ ಮಾಡು ನೋಡ್ಕೋ, ಮತ್ತೆ ಎಲ್ಲೆಲ್ಲ ಹೋಗಿ ಅವ್ರ ಜೊತೆಗೆ ಹೋಗಿ ನಾವು ಸೈಟಿಗೆ ಹೋಗಿ ನೋಡ್ಕೊಂಡು ಎಲ್ಲ ಬರ್ತೇವೆ, ಎಲ್ಲ ಹ್ಯಾಂಡಲ್ ಫುಲ್ ಆಲ್ ಓವರ್ ಹ್ಯಾಂಡಲ್ ಮಾಡ್ತೀವಿ. ಹ್ಯಾಂಡಲ್ ವಿತ್ ಕೇರ್, ಹ್ಯಾಂಡಲ್ ವಿತ್ ಕೇರ್ ಸರ್. ಅದು ಹುಡುಗಿರಲ್ಲ ಹಂಗ ಹ್ಯಾಂಡಲ್ ವಿತ್ ಕೇರ್ ಆಯ್ಕೆ. ಹೌದು, ಕೇರ್ ಮಾಡ್ಬೇಕಲ್ಲ, ನಾನು ಹೇಳಿದಲ್ಲ ಅವಾಗಲೇ. ಮತ್ತೆ ಈಗಿನ ಹುಡುಗರೆಲ್ಲ ಕೆಲಸ ಮಾಡುದಿಲ್ಲ ಸರ್. ಇಲ್ಲ ನವೀನ್ ಸರ್, ಈ ಮಾತು ಸುಳ್ಳು ನವೀನ್ ಜಿ. ಇಲ್ಲ ನೀ ಅದ ಇಲ್ಲ, ಅವರು ಈಗ್ಲಿಂದ ಹುಡುಗರ ಮಕ್ಕಳಿದ್ರಲ್ಲ, ಅವರು ಅವ್ರ ಫ್ಯಾಮಿಲಿ ಅವ್ರ ಫ್ಯೂಚರ್ ಅವ್ರ ಜೀವನ ಅಂತ ಹೇಳ್ಕೊಂಡು ಬದ್ಕಂಬಷ್ಟು ಹುಡುಗರು ಬದ್ಕಂಬಷ್ಟು ಹೆಣ್ಗಳು ಬದ್ಕಂತಿಲ್ಲ. ನನ್ನ ಪ್ರಕಾರ ಲೇಡೀಸ್ ಒಂದು ಕೆಲಸ ಕೊಟ್ರೆ ಅದು ಅಷ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ಅಚೀವ್ ಆಗುವವರೆಗೂ ಹುಡುಗರ ಆಗಿರುದಿಲ್ಲ ಅವರಿಗೆ ಅಂತದೊಂದು ಇದಿಲ್ಲ. ಇಲ್ಲ ನವೀನ್, ನಿಖಿತಾಜಿ ಹೇಳಿ ಸರಿ ಇದೆ. ಯಾಕೆ ಗೊತ್ತುಂಟು ನಿಮ್ಗೆ, ಒಬ್ಬ ಹುಡುಗಿನ ಕೆಲಸ ಕೊಟ್ರೆ ಅವನ್ ಇಡೀ ಫ್ಯಾಮಿಲಿ ಡೆವಲಪ್ ಆಗ್ತದೆ. ಅಲ್ಲಿ ಗೊತ್ತಾಯ್ತು ನಿಮ್ಗೆ, ಯಾಕಂದ್ರೆ ಅವನಿಗೆ ಅವನಿಗೆ ತುಂಬಾ ಕಮಿಟ್ಮೆಂಟ್ ಇರತ್ತೆ ನವೀನ್ ಜಿ. ಹುಡುಗಿಯರ್ ಮಾಡುದಿಲ್ಲ ಅಂದ್ರೆ ಎಲ್ಲ, ಬಟ್ ಆರು ಹುಡುಗಂಗೆ ಆ ಕೆಲ್ಸ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ ಹೇಳು ಇಪ್ಪ ಕಮಿಟ್ಮೆಂಟ್ ಹುಡುಗಿಯರಿಗೆ ಇಪ್ಪದಿಲ್ಲ. ಮತ್ತೆ ಆ ಹುಡುಗ ಒಂದು ಫ್ಯಾಮಿಲಿ ಆದ್ಮೇಲೆ ನೋಡಿ, ಅವ ಹೆಂಡತಿ ಸಾಕ್ತಾನೆ, ತಂದೆ ತಾಯಿ ಮತ್ತೆ ಅವ್ನ ಡಿಪೆಂಡೆಂಟ್ಸ್ ಎಲ್ಲರನ್ನು ಸಾಕ್ಲಿಕ್ಕೆ ಅವ್ನ ಕೆಲಸ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಹುಡುಗರದ ಹೇಗಿರುತ್ತಂದ್ರೆ ಅವ್ರು ಸ್ಟಾರ್ಟಿಂಗ್ ಇಂದ ಈಗ ಮದುವೆ ಆಗ್ತಾರೆ, ಮದುವೆ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಸೊ ಅವ್ರದೊಂದು ಒಂದೇ ತರದಲ್ಲಿ ನಡ್ಕೊಂಡು ಹೋಗೋದು. ಹುಡುಗಿಯರದ ಹಾಗಲ್ಲ, ಹುಡುಗಿಯರು ಮದುವೆವರೆಗೆ ಒಳ್ಳೆ ನಿಷ್ಠೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ, ಆಮೇಲೆ ಗಂಡನ ಆಸ್ತಿ ಇರ್ತದೆ ಅಥವಾ ಗಂಡನ ಇದಕ್ಕೋ ಅಲ್ಲಿಂದ ಚೇಂಜ್ ಆಗ್ತಾರೆ. ಆ ಏನ್ ಅವ್ರದ್ದು ಸ್ಪ್ಯಾನ್ ಇರುತ್ತೆ ಮದುವೆ ಆಗುವವರೆಗೆ, ಅದ್ರಲ್ಲಿ ಅವ್ರ ಹತ್ರ ನಾವು ಏನೇನ್ ಕೆಲಸ ಮಾಡಿಸ್ಕೊಡ್ಬೇಕು ಅದನ್ನ ಕ್ಲೀನ್ ಆಗಿ ಅವ್ರಿಗೆ ಕೊಟ್ರೆ ಪಕ್ಕ ಕೆಲಸ ಮಾಡ್ತಾರೆ. ಹುಡುಗರಿಗಿಂತ ಜಾಸ್ತಿ ಪರ್ಫೆಕ್ಷನ್ ಇರುತ್ತೆ, 100% ಪರ್ಫೆಕ್ಷನ್. ನಂಗೆ ಒಂದು ಡೌಟ್, ನಿಮ್ ಕುಂದಾಪುರ ಕನ್ನಡ ಹತ್ತ ಬತ್ತಿಲ್ಲ ಬತ್ತದು ಎಂತಂದ್ರೆ ನಾನು ಅದನ್ನೇ ಆಗಲೇ ಒಂದ್ಸರ್ತಿ ಹೇಳಿದೆ. ನಾವೀಗ ನಾವೀಗ ಖುಷಿ ಪಡುದು ಯಾಕೆ ಹೇಳಿ, ನೀವೀಗ ನಮ್ ನಮ್ಮ ಕಂಪನಿಯಿಂದ ನಾವು ಬಂದಿದ್ದೇವೆ. ಬೆಂಗಳೂರಿಗೆ ಎಂತ ಗೊತ್ತಾ, ನಾನು ಆಗಳವ್ರು ಹೇಳ್ದಾಗ್ಲಿಕ್ಕೆ ನಾ ಹೇಳ, ನಾನು ಎಣಿಸ್ತಿ ಅವ್ರು ಹುಟ್ಟಿ ಬೆಳೆದ ಆ ಬದಿ ಅಲ್ಲ, ಹಂಗ ಪುಸ್ರ ಬತ್ತಿಲ್ಲ ಏನು ಅನ್ಕೊಂಡೆ. ಅದಕ್ಕೆ ಆರು ನಂಗೆ ಈಗ ಅವ್ರು ಮಾತಾಡತ್ಕೊಂಡ್ ಅಪ್ಪಾಯಿ ಅಮ್ಮಂಗ್ ಫೋನ್ ಮಾಡುದಾರೆ ಮಾತ್ರ ಕುಂದಾಪುರ ಕನ್ನಡದಂಗೆ ಮಾತಾಡಿ ಫೋನ್ ಮಾಡುದು. ನನ್ಗೆ ಕುಂದಾಪುರ ಕನ್ನಡ ಬತ್ತಿಲ್ಲ, ಆರು ನಾನು ಆ ಭಾಷೆ ಬಿಡ್ಲಿಲ್ಲ. ಇಲ್ಲಿ ಅಂದ್ರೆ ಸ್ವಲ್ಪ ಮಿಸ್ಟೇಕ್ ಆದ್ರೆ ನೀವೆಲ್ಲ ಮತ್ತೆ ಯಾರು ಮಾರ ಆಚೆ ಕುಂದಾಪುರದಾರ ಇಪ್ಪದಲ್ದೆ ಅಲ್ಲ, ಮತ್ತೆ ಇಲ್ಲಿ ಇದ್ದವ್ರಿಗೆ ನಾವು ಯಾವ ಭಾಷೆ ಮಾತಾಡ್ತಂಡ ಅವ್ರಿಗೆ ನಗಾಡ್ತಾ ಇದ್ರೆ ನಮ್ಗೇನು ನಗಾಡ. ಸರ್ ನಂಗು ಅವ್ರು ಹೇಳ್ರ ಹತ್ತೆರಡು ಜನ ಪಿ ಎನ್ ಇಟ್ಕೊಂಡಿದೆ, ಅವ್ರ ಹುಡುಗಿರೆಲ್ಲ ಕೆಲಸ ಮಾಡಿದ್ರ ನನಗೆ ನಿಮ್ ಈಗ ನಿಮ್ದು ಪಿ ಎ ಅಂತ ಹೇಳ್ಕೊಂಡು ಒಬ್ರಿಬ್ರು ಇದ್ರ ಅಥವಾ ನಮ್ಮ ಕಂಪನಿ ಎಲ್ಲ ನಮ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೌರ್ಮೆಂಟ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಇತ್ತು. ನಾವು 30% ರಿಸರ್ವೇಷನ್ ಲೇಡೀಸ್ ಕೊಟ್ಟಿದ್ದೇವೆ, ಲೇಡೀಸು ಇದ್ದಾರೆ ನಮ್ಮಲ್ಲಿ. ಅದು ಆಯಾ ಕಟ್ಟಿನ ಸ್ಥಳದಲ್ಲಿ ಯಾರನ್ನ ಇಡಬೇಕು ಅವ್ರನ್ನ ಇಟ್ಟಿದೆ ನಾನು. ಕುಂದಾಪುರ ಬದಿಯಾರ ಉಡುಪಿ ಬದಿಯಾರ ಎಲ್ಲ ಇದ್ದಾರೆ, ನಂಗೆ ಇನ್ಫಾರ್ಮೇಶನ್ ಡೈಲಿ ಫ್ಲೋ ಆಗ್ತದೆ. ಯಾಕಂದ್ರೆ ನಮ್ಗೆ ಆಪ್ತರೊಬ್ರು ಬೇಕೆ, ಇಲ್ದ್ರೆ ಏನಂತ ಹೇಳಿ ಕಂಪನಿ ಎತ್ ಕುಟ್ಕೊಳ್ಳೋದು ಅಲ್ದಾ. ಈಗ ನಾವ್ ಯಾವ್ದೋ ತಲೆಬಿಷಂಗೆ ನಾವೆಲ್ಲ ನಂಬ್ಕೊಂಡು ಹಿಂಬಿಡ್ಬೇಕು. ಪ್ರತಿಯೊಂದ್ ಕಡೆಯೂ ನಾವು ಸ್ಪೈ ಹಿಡ್ಕತ್ ಅದು ಎಷ್ಟು ಡೆವಲಪ್ಮೆಂಟ್ ಆಯ್ತು, ಏನ್ ಅದದ್ದು ಅಡ್ವರ್ಸ್ ಏನಿತ್ತು, ಅದ್ರ ನೆಗೆಟಿವಿಟಿ ಏನಾಗ್ತ ಅದನ್ನೆಲ್ಲ ಕಂಡು ಕಣಕಲ್ಲ ನಾವು. ಇಲ್ದ್ರೆ ನಾವು ಅಷ್ಟೆಲ್ಲ ಕ್ಲೋಸ್ ಟುಗೆದ್ ಇನ್ವೆಸ್ಟ್ಮೆಂಟ್ ಮಾಡಿ ಹೊಳೆ ಹಂಗೆ ಹುಣಸೆ ಹಣ್ಣು ತೊಳೆದಂಗೆ ಕಣಗ ಮಾಡುದಾ?
ದಿನೇಶ್ ಅಣ್ಣ, ನೀವು ಟೆನ್ಷನ್ ಜಾಸ್ತಿ ಮಾಡ್ಕೊಂಬಕ್ ಆಗ, ನೀವೆಲ್ಲ ಟೆನ್ಷನ್ ಎಲ್ಲ ಜಾಸ್ತಿ ತಗೋಬೇಡಿ. ಬಿಸ್ನೆಸ್ ತನ್ನಷ್ಟಕ್ಕೆ ನಡ್ಕೊಂಡು ಹೋಗ್ತಾ ಇರತ್ತೆ. ಇಷ್ಟೊಂದು ಸೀರಿಯಸ್ ಗೊತ್ತಾ, ಅವ್ರು ಹೇಳುದು ಕರೆಕ್ಟ್. ಕೋಟಿಗಟ್ಟಲೆ ಫಸ್ಟ್ ಈಗ ನಾವು ಶುರು ಮಾಡತ್ತಂಗೆ ಇನ್ ಕೋಟಿಗಟ್ಟಲೆ ಹಾಕು, ನಮ್ ಕೆಲ ಇನ್ನ ತಿಕಣಿ ಇಲ್ಲ ಬಿಡಿ, ಲಕ್ಷ ಗಟ್ಟಲೆ ಹಾಕಿ ಸಾವಿರ ಗಟ್ಟಲೆ ಹಾಕಿ ಅಂತ ಹೇಳ್ಕೊಂಡು ಈಗ ಕೋಟಿಗಟ್ಟಲೆ ವ್ಯವಹಾರಕ್ಕೆ ತಂದು ನಿಲ್ಸಿತ್ತು ನಾವು. ಕಡೆ ಸುರ್ರ ಬಟ್ಟೆ ಪುಸ್ತಕ ಕಡೆ ನೋಡಿ ಮೇಡಮ್, ಸುರ್ರ ಅಂತ ಆಗುದಿಲ್ಲ. ಈಗ ನಮ್ಮ ದೀಪಾವಳಿ ಹಬ್ಬ ಸರ್ ಪಟಾಕಿ ಹೊಟ್ಟಿವಾರ ನಮ್ದೀಗ ಕಂಪ್ನಿಯಲ್ಲಿ ನಾವು ಈಗ ಹೆಚ್ಚಿನವರು ಬೇರೆ ಬೇರೆ ಕಂಪ್ನಿಗೆ ಜಂಪ್ ಆಗ್ತಾ ಇರ್ತಾರೆ. ಅವ್ರು ಜಂಪ್ ಆಗ್ಲಿಕ್ಕೆ ಬಿಡಬಾರ್ದು. ನಿಮ್ಮ ಇನ್ಸೆಂಟಿವ್ಸ್, ನಿಮ್ಮ ಇವಾಗ ಏನಾಗುತ್ತೆ ಅಂದ್ರೆ ನಮ್ದು ಇವಾಗ ಪ್ರತಿ ತಿಂಗಳಲ್ಲಿ ಒಂದೊಂದು ಪಾರ್ಟಿ ಏರ್ಪಾಡು ಮಾಡ್ತೇವೆ. ಸೊ ಅಲ್ಲಿ ಎಂಜಾಯ್ ಮಾಡ್ತಾರೆ. ಸೊ ದಟ್ ಅವ್ರು ನಮ್ ಕಂಪ್ನಿಯಲ್ಲಿ ಕೆಲಸ ಬಿಟ್ಟು ಹೋದವರೇ ಇಲ್ಲ. ಆರಾಮ್ಸೆ ನಾವು ಟ್ರಿಪ್ಸ್ ಎಲ್ಲ ಪಾರ್ಟಿ ಟ್ರಿಪ್, ಒಂದ್ ತಿಂಗಳು ಪಾರ್ಟಿ ಒಂದ್ ತಿಂಗಳು ಟ್ರಿಪ್ ಅಂತ ಹೇಳ್ತಾ ಇದ್ರೆ ಕೋಟಿ ಗಟ್ಟಲೆ ಖರ್ಚು ಇಲ್ಲ. ಅವ್ರ ಹತ್ರ ನಾವ್ ಅಷ್ಟು ದುಡಿಸ್ಕೊಂಡು ನಾವ್ ಅದನ್ನೇ ಖರ್ಚು ಮಾಡ್ತೇವೆ. ಅವ್ರು ನಮ್ಗೋಸ್ಕರ ಬೇಕಾದ್ರೆ ಸ್ಯಾಟರ್ಡೆ ಸಂಡೆ ಬಂದು ವರ್ಕ್ ಮಾಡ್ತಾರೆ. ನಾವ್ ಏನ್ ಗೊತ್ತಾ, ಈಗ ಎರಡ್ ತಿಂಗಳಲ್ಲಿ ಒಂದ್ ಪ್ರಾಜೆಕ್ಟ್ ಟಾರ್ಗೆಟ್ ಕೊಟ್ಟಿರ್ತೇವೆ. ನಾನು ಅವ್ರ ಆಫೀಸಿಗೆ ಹೋಗಿ ನಾನೊಂದ್ ಸ್ವಲ್ಪ ದಿನ ಟ್ರೈನಿಂಗ್ ತಗೋಬರ್ಕ್. ನಿಖಿತಾಜಿ ಈಗಲ್ಲ, ನಾನೀಗ ಒಂದ್ ಮಾತಕ್ಕೆ ಅಂತೆ, ನವೀನ್ಜಿ ನೀವ್ ಕಂಪನಿ ಕೊಡುದು ಯಾವಾಗ? ಕಂಪನಿ ಕೊಡೋದಿಲ್ಲ, ಕಂಪನಿ ಕೊಡ್ಲಿಕ್ಕೆ ಇಲ್ಲ. ನಾನು ಯಾಕೆ ನಾವು ಎಲ್ಲ ಕುಡುಕಿದ್ರೆ ನಿಮ್ಮ ಕರೀತ ಕೊಡುದಿಲ್ಲ. ಕುಡುಕಿದ್ರೆ ಬಪ್ಪ ನಾನು ಹೇಳ್ತೇನೆ, ಯಾಕೆ ಹೇಳ್ರೆ ನೀವು ಇದೇ ತರ ಕಂಪನಿಗೆ ಎಂಜಾಯ್ಮೆಂಟ್ ಪಾರ್ಟಿ ನೀವು ಅಲ್ಲಲ್ಲ. ಒಂದ್ ನಿಮಿಷ, ನನಗನ್ಸತ್ ನೀವು ಬಹುಶಃ ಕಂಪನಿಗೆ ಬೆಳಿಗ್ಗೆ ಹೋರ ಮಧ್ಯ ಮೇಲೆ ಹೋಗ್ತಿಲ್ಲ ಬಹುಶಃ. ಇಲ್ಲಪ್ಪ, ನಾವು ಕೆಲಸ ಇಲ್ಲ ನಾವು 10 o'clock ವರೆಗೆ ಅಲ್ಲೇ ಇರೋದು. ನಿಮ್ಮ ಕಾನ್ಸೆಪ್ಟ್ ಕಂಪನಿ ನಡೆಸೋದ್ ಬಗ್ಗೆ ನೀವು ಇನ್ನು ಓಲ್ಡ್ ಥಿಯರಿ ಅಲ್ಲಿ ಇದ್ದೀರಿ. ಅಂದ್ರೆ ಯಾರು ಈಗ ಒಂದು ಫೋನ್ ಅಲ್ಲಿ ಇರ್ಲಿಕ್ಕಿಲ್ಲ, ಮಾತಾಡ್ಲಿಕ್ಕಿಲ್ಲ, ಅದಿಲ್ಲ ಇದಿಲ್ಲ. ನಮ್ದಾಗಲ್ಲ, ನಾವು ಟಾರ್ಗೆಟ್ ಕೊಡ್ತೇವೆ. 2 months ಅಲ್ಲಿ ಒಂದು ಪ್ರಾಜೆಕ್ಟ್ ಮುಗಿಬೇಕಂದ್ರೆ ನೀವು ಈಗ 45 days ಅಲ್ಲಿ ಮುಗಿಸಿದ್ರೆ 15 days ನಿಮ್ಗೆ ಫ್ರೀ, ಅಷ್ಟೊತ್ತವರಿಗೆ ಆಫ್, ಅದ್ರ ನಂತರ ಸ್ಟಾರ್ಟ್. ಅವಾಗ ಏನ್ ಮಾಡ್ತಾರೆ, ತುಂಬಾ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟು ಬೇಗ ಆಗುತ್ತೆ ನಮ್ ಪ್ರಾಜೆಕ್ಟ್ ಮಾಡ್ತಾರೆ, ಎಷ್ಟು ಫಾಸ್ಟ್ ಮಾಡ್ತೀವಿ ಅಷ್ಟು ನಮ್ಗೆ ಇನ್ಕಮ್. ಅದು ಎಲ್ಲಾ ಕಂಪನಿಗಳು ನಾವು ಕೊಡ್ತೇವೆ, ನಾವು ಇನ್ಸೆಂಟಿವ್ ಕೊಡ್ತೇವೆ, ಅವ್ರಿಗೆ ಮತ್ತೆ ಸ್ಯಾಲರಿ ರೈಸ್ ಮಾಡ್ತೇವೆ. ಜಾಸ್ತಿ ಕೊಡ್ತೇವೆ, ಬೋನಸ್ ಕೊಡ್ತೇವೆ, ಮತ್ತೆ ಅವ್ರಿಗೆ ಹೆಲ್ತ್ ಇಶ್ಯೂ ಬೋನಸ್ ಇದೆ, ಬೋನಸ್ ಕೊಡುತ್ತೆ, ಹೆಲ್ತ್ ಇಶ್ಯೂ ಹೆಲ್ತ್ ಇನ್ಶೂರೆನ್ಸ್ ಕೊಡುತ್ತಾ? ಎಲ್ಲ ಉಂಟು ನಮ್ಮ ಕಂಪನಿಯಲ್ಲಿ, ಏನಿಲ್ಲ ಎಲ್ಲ ಉಂಟು. ಇವಾಗ ನಾಳೆ ಇವಾಗ 17th ನಾವು ಇಲ್ಲಿ ಬ್ಯಾಂಕ್ ಕರ್ಕೊಂಡು ಹೋಗ್ತಾ ಇದ್ದೇವೆ ಎಲ್ರನ್ನ. ಅದಕ್ಕೆ ಹೇಳಿದ್ದೇನೆ, ಅವ್ರ ಕ್ಯಾಪ್ ಮೇಲೆ ಹೆಸರು ಕಾಣಿ. ಬಾಲಿ 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 ಅಲ್ಲಿ ನಾವು ರೆಗ್ಯುಲರ್ ನಂಗೆ ಅವ ಎಂತ ಅನ್ಸತ್ತ ಹೇಳ್ರೆ, ಬಿಸ್ನೆಸ್ ಫೀಲ್ಡ್ ಇನ್ನೂ ಬಾಲಕ, ಇನ್ನೂ ಅನುಭವ ಸಾಲ. ಯಾಕಂದ್ ಹೇಳ್ರೆ ಅವ್ರ ಕಂಪನಿ ಒಳ್ಳೆ ಹೋತಾಯ್ತು, ಅವ್ರ ಕಂಪನಿ ಒಳ್ಳೆ ಶೇರ್ಸ್ ನೋಡಿ ನೋಡ್ತಾ ಇರಿ ನೀವು ಇದು ಮಾಡ್ತಾ ಇರಿ. ನಾನು ನೋಡ್ತಾ ಇದ್ದೆ. ಇನ್ನ ನೀವು ಕಂಪನಿ ಬಗ್ಗೆ ಇವತ್ತೆಲ್ಲ ನಾವು ಸ್ಟಡಿ ಮಾಡ್ತಾ ಇಪ್ಪು, ನಾವು ಒಂದ್ ಕಂಪನಿ ಇದ್ಮೇಲೆ ಎಲ್ಲಾ ಕಂಪನಿದು ಎಲ್ಲ ಸ್ಟಡಿ ಮಾಡ್ತಾ ಇರುತ್ತೆ. ಯಾಕಂದ್ ಹೇಳ್ರೆ ಯಾವ ಕಂಪನಿ ಎಷ್ಟೊತ್ತಿಗೆ ಅದು ಹಿಂಗೆ ಗಬ್ ಗಬ್ ಬಾಚುಕ್ ಬರ್ತೇನೆ ಗೊತ್ತಾಗ್ತಿಲ್ಲ. ಎಷ್ಟು ಜನ ಕೌಂಚಿ ಬಿದ್ದಿ ನಮ್ದು ಹಂಗಿಲ್ಲ, ನಮ್ದು ಸ್ಟ್ಯಾಂಡರ್ಡ್ ನಮ್ಗೆ ಅತಿ ಅಷ್ಟೇ. ನಮ್ ಗ್ರಾಫ್ ಅಲ್ಲಿ ಹಿಂಗ್ ಹೋಯ್ಕೊಂಡಿಲ್ಲೇ, ಹಿಂಗ್ ಹೊರ್ಕೊಳ್ಳ ಹಿಂಗ್ ಅಪ್ಪದೇ ಅದು ನಮ್ದು ಹಿಂಗ್ ಹೋತಾ ಇರತ್ತೆ. ಫ್ಲೈಟ್ ಹೋದಂಗೆ ಆರಾಮ್ಸೆ ಫ್ಲೈಟ್ ಹೋಗ್ಬೇಕು. ಮೌಂಟ್ ಎವರೆಸ್ಟ್ ಒಂದೇ ಸಲ ಹತ್ತಬೇಕು ಜಾರ್ಲೇಬೇಕಲ್ಲ. ನಾನ್ ಹೇಳುದು ಒಂದೇ ಸರ್ತಿಗೆ ಮೇಲೆ ಹೋಯ್ಕೊಂಡು ಹೇಳ್ತಾ ಇಲ್ಲ ನಾನು, ಆದ್ರೂ ಯಾವ ಪೊಸಿಷನ್ ಹಿಂಗಿತ್ತಲ್ಲ ಆ ಪೊಸಿಷನ್ ಇಂದ ಕೆಳ ಬಪ್ಪಿಲ್ಲ ಗೊತ್ತಾಯ್ತಲ್ಲ. ಅದನ್ನ ಕಣ್ ಕಣ್ ನಾವು ಈಗ ಒಂದ್ಸರ್ತಿ ಕೆಳಕ್ ಬಂದ್ರೆ ಈಗ ನಮ್ ಕಾಣೆ ಊರಿಗೆಲ್ಲ ಹೊರ ಎಷ್ಟೇನೆಲ್ಲ ಮರ್ಯಾದೆ ಕೊಡತ್ತೆ ಹೌದಾ? ನಾವು ಮತ್ತೆ ಅಲ್ಲಿ ಇಲ್ಲಿ ಡೊನೇಷನ್ ಕೊಡತ್ತೆ, ಅದು ಮಾಡತ್ತೆ, ಇದು ಮಾಡತ್ತೆ, ಎಲ್ಲ ಮಾಡತ್ತೆ. ಕಡೆಗೆಲ್ಲ ಹೋಯ್ಕೊಂಡು ಆ ಊರು ಬಂದಿಗೆಲ್ಲ ನಾವು ಈ ಬಿಸ್ನೆಸ್ ಇದೆಲ್ಲ ಬಿಟ್ಟು ನಾವು ಥಿಂಕ್ ಮಾಡುದಿದ್ರೆ ನಮ್ದೊಂದು ಜೀವನ ಒಂದಿರುತ್ತೆ. ಎಕ್ಸ್ಕ್ಯೂಸ್ ಮೀ, ಖುಷಿ ಅಂತ ಅಂತ ಹೇಳ್ರೆ ನಮ್ದು ಈ ಬಿಸ್ನೆಸ್ ವರ್ಕ್ ಇದೆಲ್ಲ ಬಿಟ್ಟು ಪ್ರಾಬ್ಲಮ್ ಇದೆ ಅನ್ಸುತ್ತೆ ಸರ್. ನೀರ್ ಬೇಕಾ ಸರ್? ನೀವು ಟೆನ್ಷನ್ ತಗೊಳ್ಬಾರ್ದು ಸರ್, ಸ್ವಲ್ಪ ಎಂಜಾಯ್ ಮಾಡ್ಬೇಕು. ಇದೆಲ್ಲ ಶುರು ಆಗ್ತದೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಅದೆಲ್ಲ. ನೀವು ಬಿಸ್ನೆಸ್ ಆಗಿರ್ಬೇಕು, ಜಾಸ್ತಿ ಟೆನ್ಷನ್ ತಗೋಬೇಡಿ. ಬಿಪಿ ಶುಗರ್ ಉಂಟಾ ಸರ್?
ಇಲ್ಲ ಟೆನ್ಷನ್ಗಳು ಅಂತ ಇಲ್ಲ ಮಾರೆ. ನಾನು ಯಾಕೆ ಅಲ್ಲ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಅವ್ರಿಗೆ ಬಿ ಪಿ ಶುಗರ್ ಬರ್ಕ ಅಲ್ಲ ಕೇಳಿ ಮುಖ. ನಾನು ಒಂಥರ ಮುಖ ಭವಿಷ್ಯ ನೋಡಿ ಹೇಳ್ತೇನೆ, ನೀವು ತುಂಬಾ ಟೆನ್ಷನ್ ಅಲ್ಲಿ ಇದ್ದಾಗ ಅನ್ಸ್ತದೆ ನಾನು ಸ್ವಲ್ಪ ಫೇಸ್ ರೀಡಿಂಗ್ ಮಾಡ್ತೇನೆ. ನಿಮಿಷ ಎಂತ ಗೊತ್ತಾ, ಈಗ ನಮ್ದೀಗ ಬಿಸ್ನೆಸ್ ಸಂಬಂಧಪಟ್ಟಂಗೆ ನಾವು ಈಗ ಮಾತಾಡ್ತೀವಿ ಇಷ್ಟೊತ್ತವರಿಗೆ. ಹೌದು, ಬಿಸ್ನೆಸ್ ಬಿಟ್ಟು ನಾವು ಈಗ ಲೈಫ್ ಬಂದಿದ್ರೆ ಬಿಸ್ನೆಸ್ ಬಿಟ್ಟು ನಾವು, ಯಾಕಂದ್ರೆ ನಾವು ಬಿಸ್ನೆಸ್ ಮಾಡುದು ನಮ್ಮ ದಿನ ನಮ್ಮ ಒಂದು ಖರ್ಚಿಗೋ ನಮ್ಮ ಜೀವನಕ್ಕೋ ಜೀವಮಾನಕ್ಕೋ ಬೇಕಾ ಹಣ ಗಳಿಸೋಕೋಸ್ಕರ ಒಂದು ಬಿಸ್ನೆಸ್ ಮಾಡು. ಕೆಲವರೆಲ್ಲ ನಮ್ಮ ಇನ್ನು ಏಳು ಪೀಳಿಗೆಗೆ ಅಂತ ಹೇಳಿ ಆಸೆ ಮಾಡ್ಕೊಂಡು ಮಾಡ್ತಾರೆ, ಅಷ್ಟು ಬೇಡ ನಮಗೆ. ನಮಗೆ ಬಿಸ್ನೆಸ್ ಬಿಟ್ಟು ನಾನು ನಮ್ಮ ಜೀವನದ ಬಗ್ಗೆ ಬಪ್ಪ, ಈಗ ಜೀವನಕ್ಕೆ ಅಂತ ಹೇಳಿ ಬಂದಾಗಳಿಕೆ ನಮಗೆ ಬೇಕಾದ ಯಾರ ಒಂದಿಷ್ಟು ಜನ ಸ್ನೇಹಿತರ ಫ್ರೆಂಡ್ಸ್ ಒಂದಿಷ್ಟು ತಿರುಗುವರು ಫ್ಯಾಮಿಲಿ ಆ ಒಂದಿಷ್ಟು ರಿಲೇಟಿವ್ಸ್ ಹಾ ನಮ್ಮ ಸುತ್ತಮುತ್ತ ಊರು ಕೇರಿಯರ್ ಹಾ ಅವರೊಟ್ಟಿಗೆಲ್ಲ ನೀವು ಹೆಂಗಿದ್ರಿ? ನಾನು ನೋಡಿ ಎವ್ರಿ ವೀಕ್ ಊರಿಗೆ ಬರ್ತೇನೆ, ಅನ್ವೈಂಡ್ ಅಲ್ಲಿ ನನ್ನ ಫ್ರೆಂಡ್ ಜೊತೆ ಎಲ್ಲ ಕೂತ್ಕೊಳ್ತೇನೆ, ನಾವು ರೆಗ್ಯುಲರ್ ಟಚ್ ಅಲ್ಲಿ ಇದ್ದೇವೆ. ಎವ್ರಿ ವೀಕ್ ನನ್ನ ಫ್ರೆಂಡ್ಸ್ ಅನ್ನ ಮೀಟ್ ಆಗ್ತೇನೆ. ಸ್ಯಾಟರ್ಡೆ ಸಂಡೇಸ್ ನಾವು ಫ್ರೀ, ಯಾವುದೇ ಆಫೀಸ್ ಟೆನ್ಷನ್ ಗಳನ್ನು ಸ್ಯಾಟರ್ಡೆ ಸಂಡೆ ತರುವುದಿಲ್ಲ, ನನ್ನ ಫ್ಯಾಮಿಲಿ ಅಲ್ಲೂ ತರುವುದಿಲ್ಲ, ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ತರುವುದಿಲ್ಲ, ಏನು ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿ ಇಟ್ಟಿದ್ದೇನೆ ನಾನು. ನಿಮ್ಮ ಹತ್ರ ಕೇಳ್ತೆ ಅವರಿಗೆ ಒಂದು ಕ್ಲಾರಿಫಿಕೇಶನ್ ಕೇಳ್ತೆ, ನಾನು ಎಂತ ಕೇಳಿ ಅಂತ ಹೇಳ್ರೆ, ನಾವು ಈಗ ಒಂದ್ ಕೆಲವು ಮನ್ಸರು ಒಂದ್ ಸ್ವಲ್ಪ ದುಡ್ಡು ಮಾಡ್ರ ಕೂಡಲೆ ಒಂದ್ ನಾಲ್ಕು ದೇಶ ಸುತ್ತ ಕೂಡ ನಾಲ್ಕು ಊರ್ ಸುತ್ತ ಕೂಡ ದೇಶ ಸುತ್ತಕೊಂಡು ಇಲ್ಲ ನಾಲ್ಕು ಊರ್ ಸುತ್ತ ಕೂಡ ಅವನಿಗೆ ಒಂದ್ ನಮ್ಗೆ ಏಳು ಮೈಸೂರು ಕೇಳ್ಕೊಂಡು ಕರೆಕ್ಟ್ ತುಂಬಾ ಜನ ಇದ್ದಾರೆ, ಅವ್ರು ಮಾತಾಡುದೇ ಇಲ್ಲ ಮನ್ಸರ ಮನ್ಸರ ಹತ್ರ ಮಾತಾಡುದೇ ಇಲ್ಲ, ಸುಮ್ಮನೆ ಟೈ ಹಿಂಗ್ ಹಿಂಗ್ ಮಾಡ್ಕೊಂಡು ಸ್ಟೈಲ್ ಮಾಡ್ಕೊಂಡು ತಿರ್ತಾ ಇರ್ತಾರೆ ಬಿಟ್ರೆ ಮತ್ತೆ ಮನ್ಸರ ಕೇಳಿ ಮಾತಾಡುದಿಲ್ಲ. ತುಂಬಾ ಜನ ನೋಡಿದ್ದೇನೆ ಮಾತಾಡುದಿದ್ರು ಸರಿ ಬತ್ತಕ್ಕ ನಂಗೆ ಒಂಚೂರು ಕೆಲಸ ಇತ್ತು ಅಂತ ಹೇಳ್ಕೊಂಡು ಭಾರಿ ಬಿಸಿ ಅಮ್ಲಕ್ಕದಾಗ ಅವ್ರು ಮತ್ತೆ ಇದು ಕನ್ನಡ ಮಾತಾಡೋಲ್ಲ ಮಧ್ಯ ಮಧ್ಯ ರಪ್ಪ ಇಂಗ್ಲಿಷ್ ಸ್ಟಾರ್ಟ್ ಆಗೋದು, ಫೋನ್ ಫೋನ್ ಬಂದು ಕೂಡ ಇಂಗ್ಲಿಷ್ ಪೂರ ಐ ನೋ ಕನ್ನಡ ಮತ್ತೆ ಹೋಯ್ತು. ಐ ಗಾಟ್ ಇಟ್ ಆ ಸ್ಲ್ಯಾಂಗ್ ಚೇಂಜ್ ಆ ಇದೇ ಚೇಂಜ್ ಆಗಿ ಬಿಡುತ್ತೆ ಅವರು, ಅದೊಂದರ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಮಧ್ಯ ರಾತ್ರಿ ಕೆಲವರು ಮಾಡೋದು ನಾನು ಕಂಡಿಲ್ಲ. ತುಂಬಾ ಜನ ನೀವು ಹಂಗಿದ್ರೆ ಅಥವಾ ನೀವು ಈಗ ಸ್ನೇಹಿತರ ಫ್ಯಾಮಿಲಿ ಫ್ರೆಂಡ್ಸ್ ಇದೆಲ್ಲ ಬಿಡಿ, ಫ್ರೆಂಡ್ಸ್ ಅಂದ್ರೆ ಸ್ನೇಹಿತರ ಅಂದ್ರೆ ಒಂದೇ ಅದು ಬೇರೆ ವಿಷಯ ಬಿಡಿ, ಯಾರು ಒಂದು ಊರ್ಕೆ ರಂಗೆ ನಿಮ್ ಚಂತಿಲಿಂದ ಕಂಡಾರ ಅವ್ರಿಗೆಲ್ಲ ಹೆಂಗೆ? ಇಲ್ಲ ನಾನು ವರ್ಷಕ್ಕೆ ಒಂದ್ಸರ್ತಿ ಅಥವಾ ಎರಡು ವರ್ಷಕ್ಕೆ ಒಂದ್ಸರ್ತಿ ಊರಿಗೆ ಬತ್ತೆ. ಊರಿಗೆ ಬಂದು ಕೂಡ ನಾನು ಕೆಲವೊಂದು ನನ್ನದೇ ಆದ ಒಂದು ಕಮಿಟ್ಮೆಂಟ್ ಇರತ್ತೆ ಏನೆಲ್ಲ ಮಾಡ್ಕನಲ್ಲಿ ಹೇಳಿ, ಒಂದಿಷ್ಟು ಟೆಂಪಲ್ ರನ್ ಮತ್ತು ಕೆಲವೊಂದು ನಾವು ಆಧ್ಯಾತ್ಮಿಕತೆ ಬಗ್ಗೆ ನಮ್ಗೆ ಕೆಲವೊಂದು ಸರ್ತಿ ಎಲ್ಲ ಹೊಯ್ಕೆಲ್ಲ ಆಗ್ತದೆ ಅದೆಲ್ಲ ಮಾಡೋಕೆಲ್ಲ ಇರುತ್ತೆ, ಕೆಲವೊಂದು ಕಸ್ಟಮ್ಸ್ ಎಲ್ಲ ಇರುತ್ತೆ ಮನೆ ಆ ಪೂಜೆ ಈ ಪೂಜೆ ಮನೆ ಅದರದ್ದು ಇದರದ್ದು ನಡೆಯಲ್ಲ ಅದಕ್ಕೆಲ್ಲ ಹೊಯ್ಕೆ ಆಗ್ತದೆ. ಮತ್ತೆ ಒಂದು ಐದಾರು ಫ್ಯಾಮಿಲಿ ನಮ್ಮದು ಗ್ರೂಪ್ ಹಂಗಿತ್ತು, ಅವ್ರ ಮನೆಗೆಲ್ಲ ತಿರುಗಿ ಬರತ್ತೆ, ಎಲ್ಲ ಸತ್ತಿದ್ರೆ ಊಟ ಮಾಡ್ಕೊಂಡ್ ಬರತ್ತೆ, ಎಲ್ಲರೂ ಹೋಗಿ ಅಂತಾರೆ ಗಿಫ್ಟ್ ಕೊಟ್ಟು ಎರಡು ವರ್ಷ ಒಂದ್ಸತಿ ಬಪ್ಪದ. ಮತ್ತೆ ಏನಂತೇಳಿ ಹೇಳ್ರೆ ಅವರೆಲ್ಲ ಜಾಸ್ತಿ ಹಚ್ಕೊಂಡ್ರು ನಮ್ಗೆ ಕಷ್ಟವೇ, ಕೇಳೋದಕ್ಕೂ ಹುಚ್ಚು ಇದಕ್ಕೂ ಎಲ್ಲದಕ್ಕೂ ಫೋನ್ ಮಾಡ್ತಾ ಇರ್ತಾರೆ, ಹಾಗೆ ನಾನು ಕೆಲವೊಂದು ವಿಷಯನೆಲ್ಲ ಜಾಸ್ತಿ ಎಲ್ಲ ಹಚ್ಕೊಂಬಕೋತಿಲ್ಲ, ಎಷ್ಟು ಬೇಕೋ ಅಷ್ಟು ಹಂಗ ಹೇಳಿ ಅವ್ರಿಗೆಲ್ಲ ಹೆಲ್ಪ್ ಮಾಡುದಿಲ್ಲ ಹೇಳಿ ನಾನು ಹೇಳುದಿಲ್ಲ, ಕೊಡ್ತೆ ಫೋನ್ ಮಾಡಿದ ಕೂಡಲೇ ಇದು ಬಂದ ಕೂಡಲೇ ಅಕೌಂಟಿಗೆ ಹಾಕ್ತೆ, ಅದಕ್ಕೆ ಬಂದೇ ಕೊಡಕ್ಕೆ ಇದೇ ಕೊಡಕ್ಕೆ ಅಂದೇಳಿ ಹೇಳಿ ಎಲ್ಲ ಮಾಡೋಕ್ಕಾಗ್ತಿಲ್ಲ. ಮನೆಗೆ ಒಂದು ಏನು ಫಂಕ್ಷನ್ ಇದ್ರೆ ಬಪ್ಪು ಕಾರ್ ಬತ್ತೆ, ಇಲ್ದಿದ್ರೆ ಕೆಲವರು ಸರ್ತಿ ಎಲ್ಲ ಅವ್ರನ್ನೇ ನಾವು ಡೆಲ್ಲಿಗೋ ಬೆಂಗಳೂರಿಗೋ ಕರ್ಸ್ಕೊಂಡು ಎಲ್ಲ ಒಂಚೂರಿ ಮಾಡ್ಕೊಂಡು. ಈಗ ಮತ್ತೊಂದು ಹಿಂಗೆ ಡೌಟ್ ಬಂತೆ, ಈಗ ನಿಮ್ಗೂ ಮದಿ ಆಯ್ತು ಅಂದೇಳಿ ನಿಮ್ಗೂ ಮದಿ ಆಯ್ತು, ಮಕ್ಕಳಿದ್ರೆ ಇಬ್ರಿಗೂ ಶಾಲೆಗೂ ಹತ್ರ ಇಬ್ರು ಆ ಮಕ್ಕಳ ಶಾಲೆ ಮೀಟಿಂಗ್, ಈಗ ನಾನ್ ಹಾಪುದು ಭಾರಿ ಕಷ್ಟ ಹಾಪುದು ಶಾಲೆ ಮೀಟಿಂಗ್ ಅಂತ ಹೇಳ್ರ ಬಿಸ್ನೆಸ್ ಅದು ಇಲ್ಲಿ ಟ್ರಾವೆಲ್ ಮಾಡ್ತಾರೆ ಆರು ಆದಷ್ಟು ಇದು ಟೈಪ್ ಮಾಡ್ಕೊಂಡು ವರ್ಷದಂಗ್ ಒಂದ್ ಎರಡು ಪೇರೆಂಟ್ಸ್ ಮೀಟಿಂಗ್ ಆರು ನಾನು ಅಲ್ಲಿ ಅಟೆಂಡ್ ಆಪ್ ನಮ್ನಿ ಕಣ್ಕಂತೆ, ಯಾಕಂದ್ರೆ ಹೇಳ್ರ ಒಂಚೂರು ಪೇರೆಂಟ್ಸ್ ಆಗಿ ನಾವು ಹೋಗೋದು ಇಂಪಾರ್ಟೆಂಟ್ ಕರೆಕ್ಟ್ ಹೋಗ್ಲೇಬೇಕು, ನಿಮ್ಮ ಫ್ಯಾಮಿಲಿ ನಿಮ್ಮ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡ್ಲೇಬೇಕು, ನಾನು ಬಂದೇ ಬರ್ತೇನೆ ಯಾವ್ದು ಮಿಸ್ ಮಾಡುದಿಲ್ಲ, ಮುಂಚೆನೆ ಗೊತ್ತಾಗುತ್ತೆ ಫ್ಲೈಟ್ ಬುಕ್ ಮಾಡ್ತೇನೆ ಬಂದು ಅಟೆಂಡ್ ಆಗಿ ಸಂಜೆ ಫ್ರೆಂಡ್ಸ್ ಜೊತೆಗೆಲ್ಲ ಒಂದ್ ರೌಂಡ್ ಕೂತ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತೇನೆ ನೈಟ್. ಇಲ್ಲ ಇಲ್ಲ ನಂದು ಅದು ಮೀಟಿಂಗ್ ಗೀಟಿಂಗ್ ಎಲ್ಲ ಇದ್ರೆ ಎಲ್ಲ ನಾನು ಪಿಎನ್ ಕಳಿಸಿ ಕೊಡೋದು, ಕಾರ್ ತಗೊಂಡು ಹೋಗ್ತೇನೆ, ಫೋನ್ ಮಾಡಿ ಹೇಳಿರ್ತೇವೆ ನಾವು ಎಲ್ಲಿರ್ತೇವೆ, ನಾವು ಬೇರೆ ಬೇರೆ ದೇಶದಲ್ಲಿ ಇರ್ತೇವೆ, ಫೋನ್ ಮಾಡಿ ಹೇಳಿಬಿಡ್ತೇವೆ. ಹೌದು ಹಾಗಂತ ಹೇಳಿ ನಾವು ಬಿಸ್ನೆಸ್ ಬಿಟ್ಟು ಕ್ಯಾಶುವಲ್ ಆಗಿ ಅಷ್ಟೇ ಅಲ್ಲಿರುತ್ತೆ ಇದ್ದಾವಾಗ ರಜೆ ಕೊಡ್ತೇವೆ, ಮತ್ತೆ ಅವರಿಗೆ
ರಜೆ ಕೊಡ್ತಾ ಇದ್ರೆ ಕಂಪನಿ ಮತ್ತೆ ಈಗ ಮಗಿಂದ ನಡಿ ಹೇಳ್ದೆ ಕಡೆಗೂತಾ ಇದ್ ನಾನು ಮಿಸ್ಸಸ್ ಇದು ವಿಷಯಕ್ಕೆ ಬರ್ತಾ ಇದ್ದು ನಂಗೆ ಬ್ಯಾಡ್ದಿದ್ದು ನಾನು ಇಲ್ಲಿ ಏನೋ ಅನ್ನೋನ್ ಪರ್ಸನ್ ನಾನು ಯಾವುದೋ ಥರ್ಡ್ ಪಾರ್ಟಿ ಇಲ್ಲಿ ಕೂತು ಇನ್ನೀಗ ಫ್ಲೈಟ್ ಡಿಲೇ ಆಗ್ತ ಲೇಟ್ ಆಗ್ತ ಅಂದ್ರೆ ಹೇಳ್ಕೊಂಡು ನಾನು ಈಗ ಮಾತಾಡೋದು ಈಗ ಮಿಸ್ಸಸ್ ಎಲ್ಲಿಗ ಹೊಯ್ಕ್ ಅಂದ್ರ ಅಥವಾ ಏನೋ ಒಂದು ಐಕ್ ಅಂತ ಹೇಳ್ರ ಎಂಥದೋ ಒಂದು ಬೇಕಂತ ಹೇಳ್ರ ಹೋಗ ದುಡ್ಡು ಕೊಟ್ಟು ಹೋಗಿ ತಕೊಂಡ್ ಬಾ ಅಂತ ಅಥವಾ ನಮ್ದು ಹೇಗಂದ್ರೆ ಹೆಚ್ಚಾಗಿ ಅವಳು ನನ್ ಜೊತೆಯಲ್ಲೇ ಇರ್ತಾಳು ಈಗ ನಾನು ದುಬೈ ಹೋಗ್ಬೇಕಾ ಇಲ್ಲಿ ಬೆಂಗಳೂರು ಹೋಗ್ಬೇಕು ನಂದು ಫುಲ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಯ್ದಳು ಅದು ಕೆಲವು ಸಲ ಅವಳು ಇದು ಊರಲ್ಲಿರುವಾಗ ಅಲ್ಲೂ ಹೋಗ್ತಾಳೆ ಮತ್ತೆ ಶನಿವಾರ ಈ ತರ ಹೇಗಿದ್ರು ನಾನು ಊರಲ್ಲಿ ಇರ್ತೇನೆ ಇನ್ ಬಿಟ್ವೀನ್ ಏನು ಪ್ರಾಬ್ಲಮ್ ಇದ್ರೆ ಅಥವಾ ಏನು ಫಂಕ್ಷನ್ ಗಿಂಕ್ಷನ್ ಇದ್ರೆ ನಾನು ಇಮಿಡಿಯೇಟ್ ಬರ್ತೇನೆ ಯಾಕಂದ್ರೆ ನಾನು ಬ್ಯಾಕಪ್ ಇಟ್ಕೊಂಡಿದ್ದೇನೆ ನಾನೇ ಇದ್ದು ಎಲ್ಲ ಕೆಲಸ ಆಗ್ಬೇಕು ಕಂಪ್ನಿ ನಾನಿಲ್ಲದೆ ನಡೆಯೋದಿಲ್ಲ ಆ ಥರ ನಾನು ಯಾವಾಗಲೂ ಇಟ್ಕೊಂಡಿಲ್ಲ ಅಲ್ಲಿ ಯಾವ್ಯಾವಲ್ಲಿ ಏನೇನು ಬೇಕು ಅದನ್ನು ಇಟ್ಕೊಂಡು ನಾನು ನನ್ನಷ್ಟಕ್ಕೆ ನನ್ನ ಈ ಕಡೆಯಿಂದ ಫ್ಯಾಮಿಲಿಯೂ ನೋಡ್ಕೊಳ್ತೀನಿ ಈ ಕಡೆಯಿಂದ ಕಂಪ್ನಿ ನೋಡ್ಕೊಂಡು ಸಮತೋಲನವಾಗಿ ನಾನು ಇದು ಮಾಡ್ತಾ ಇದ್ದೇನೆ ಸರ್ ನಿಮ್ಮ ಮಿಸ್ಸಸ್ ಅವರಿಗೂ ಸಹ ಟೆನ್ಷನ್ ಗಳಿರತ್ತೆ ಅವ್ರು ಅದನ್ನೆಲ್ಲ ನೋಡ್ಕೊಳ್ತಾರೆ ಹಾಗೆ ನಮ್ಗೆ ಮಕ್ಕಳ ಬಗ್ಗೆ ಅವರು ಕಂಪನಿಯಲ್ಲಿ ಇನ್ನೊಂದು ದುಡಿದು ನೀವು ದುಡಿದು ಅದ್ರ ಬಗ್ಗೆ ಮರ್ಜ್ ಮಾಡ್ಕೊಂಡು ನೀವು ಒಟ್ಟಿಗೆ ಮಾಡಬಹುದಲ್ಲ ಸರ್ ತುಂಬಾ ಕಷ್ಟ ಅಲ್ಲ ಅದೆಲ್ಲ ಇಬ್ರು ಬೇರೆ ಬೇರೆ ಬದಿ ಮ್ಯಾನೇಜ್ ಮಾಡೋದಕ್ಕಿಂತ ಇಬ್ರು ಒಟ್ಟಿಗೆ ಮ್ಯಾನೇಜ್ ಮಾಡೋ ಸುಲಭ ಅಲ್ಲ ಸುಲಭ ಆಗ್ತದೆ ಎರಡು ತಲೆಗಳು ಒಂದಾದಾಗ ಇನ್ನು ಗ್ರೋತ್ ಜಾಸ್ತಿ ಆಗ್ತದೆ ಐಡಿಯಾಲಜಿ ಹೊಸ ಹೊಸ ಐಡಿಯಾಗಳು ಬರ್ತವೆ ತುಂಬಾ ಈಸಿ ಆಗ್ತದೆ ಸರ್ ನೀವು ಎಣ್ಣೆ ಹೊಡಿ ಏನಾದ್ರು ಅಭ್ಯಾಸ ಎಲ್ಲ ಏನಾದ್ರು ಇದೆಯಾ ಅಲ್ಲ ಕೇಳಿದ್ದು ಎಣ್ಣೆ ಲಾಂಚ್ ಇದೆ ಫ್ಲೈಟ್ ಡಿಲೇ ಆಗಿದೆ ಹೆಂಗ್ಸಲ್ಲಿ ಕುಡಿತೀರಾ ಈ ಮಾಕ್ಟೇಲ್ಸ್ ಲೈಕ್ ಶರ್ಬತ್ ಸಿಗ್ತದೆ ಇಲ್ಲಿ ಓನ್ಲಿ ಕೋಲ್ಡ್ ಡ್ರಿಂಕ್ಸ್ ಯಾಕಂದ್ರೆ ನನ್ನ ಮಕ್ಕಳನ್ನ ನಾನು ಗಂಡ್ ಮಕ್ಳು ಕುಡ್ಕೊಂಡು ಹೋಗ್ ಮನೆಯಲ್ಲಿ ಮಕ್ಕಳು ಮಂದ್ಕೊಂಡಿರ್ತಾರ ಹೆಂಡತಿ ಮನ್ಸಿರ್ತಾರ ಅಥವಾ ಏನೋ ಒಂದ್ ಮಾಡಿ ಅವ್ರು ಲೇಟ್ ಆಗಿರುತ್ತೆ ಮಂದ್ಕೊಂಡಿರ್ತಾರ ಆದ್ರೆ ನಾವು ಬೇಗ ನಾನು ಹೇಳುದು ಈಗ ನಿಮ್ಗೆ ಈಗ ನೀವೀಗ ಒಂದ್ ಕಂಪನಿಯಲ್ಲಿ ಇದ್ದೀರಿ ಆಕ್ಚುಲಿ ನಿಮಗೆಲ್ಲ ಪ್ರಾಬ್ಲಮ್ ಇರೋದಿಲ್ಲ ಆಕ್ಚುಲಿ ಪ್ರಾಬ್ಲಮ್ ಇರುತ್ತೆ ಸರ್ ಮ್ಯಾನೇಜ್ ಮಾಡೋದು ಟೈಮಿಂಗ್ ಮ್ಯಾನೇಜ್ ಮಾಡೋದು ಮೀಟಿಂಗ್ಸ್ ಅದು ಇದು ಅಂತ ಹೇಳ್ಕೊಂಡು ತುಂಬಾ ವರ್ಕ್ ಒಂದು ಪ್ಲಸ್ ಎಂತ ಅಂತ ಹೇಳ್ರೆ ನನ್ನ ಹಸ್ಬೆಂಡ್ ನನ್ನೊಟ್ಟಿಗೆ ಇರ್ತಾರೆ ಸೊ ಈಗ ಅವ್ರು ಹೇಳ್ರಲ್ಲ ವೈಫ್ ನನ್ನೊಟ್ಟಿಗೆ ಇರ್ತಾರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಒಟ್ಟಿಗೆ ಮಾಡ್ತಾರೆ ಅಂತ ಹೇಳಿ ಹಂಗೆ ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ನಮ್ದು ನಮ್ಮ ಬಿಸ್ನೆಸ್ ಅನ್ನ ಮೊದ್ಲು ಅವ್ರದ್ದು ಬೇರೆ ಕಂಪ್ನಿ ಇದಿತ್ತು ನಂದು ಬೇರೆ ಕಂಪ್ನಿ ಇತ್ತು ಈಗ ಮರ್ಜ್ ಮಾಡಿ ಕರೆಕ್ಟ್ ಮತ್ತೆ ಒಂದು ಕಂಪ್ನಿಯಲ್ಲಿ ಇಂತಿಷ್ಟೇ ಟಾರ್ಗೆಟ್ ಅಂತ ಹೇಳಿ ಇಟ್ಕೋಬೇಕು ಅದು ಕೆಲವು ಸಲ ಇಷ್ಟು ಮಾಡಿದ್ರೆ ಇಷ್ಟು ದುಡ್ಡು ಸಿಗ್ತದೆ ಅದು ಅನ್ಕೊಂಡು ಇದ್ದದಕ್ಕೆಲ್ಲ ಕೈ ಹಾಕುದು ಕೆಲವರಲ್ಲಿ ಅದೇ ಪ್ರಾಬ್ಲಮ್ ಅದ ಕಡೆ ಕೌಂಚಿ ಬಿಡುದು ಇಲ್ಲಿ ಟೈಮ್ ಇಲ್ಲ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಇಲ್ಲಿ ಫ್ಯಾಮಿಲಿ ಹತ್ರ ಬರುದೇ ಇಲ್ಲ ಯಾಕಂದ್ರೆ ಹಾಗಾಗುದಿಲ್ಲ ನಮ್ಗೆ ನೋಡಿ ಲೈಫ್ ಅಲ್ಲಿ ಏನ್ ಹೇಳ್ರೆ ನಾವು ಎಷ್ಟು ಎತ್ತರಕ್ಕೆ ಏರ್ಬೇಕು ಅನ್ನೋದು ಫಸ್ಟ್ ಕನ್ಸು ಕಟ್ಕೊಳ್ಬೇಕು ನಮ್ಗೆ ಇಷ್ಟೇ ಎತ್ತರ ಓಕೆ ಇಷ್ಟೇ ಎತ್ತರ ಓಕೆ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ಬೇಕು ದೊಡ್ಡ ದೊಡ್ಡ ಕನಸಿನ ಏನಾಯ್ತು ಗೊತ್ತಾ ಸರ್ ನಮ್ಗೆ ಅದಕ್ಕೆ ಆ ಲೆವೆಲ್ಗೆ ಹೋಪ್ಗೆ ಆಗ್ತ ಅದು ಬಿಟ್ಕೊಂಡು ನಾನು ಇಪ್ಪದೇ ಹಿಂಗೆ ನನಗೆ ಇಷ್ಟೇ ಸಾಕು ನಾನು ಇಲ್ಲೇ ಇರ್ತೆ ನಾನು ಹಿಂಗೆ ಇರ್ತೆ ಅದು ಹಾಗಲ್ಲ ಜೀವನ ಕೆಲವರದ್ದು ಏನಾಗುತ್ತೆ ಅಂದ್ರೆ ನಾವು ಆಗುಂಬೆ ಲೆವೆಲ್ಗೆ ಬೆಳಿಬೇಕು ಅಂತ ಹೇಳಿ ಇರುತ್ತೆ ಆಗುಂಬೆ ಅದು ಕೂಡಲೇ ಕಡೆಗೆ ಮೌಂಟ್ ರೆಸ್ಟ್ ಹೋಗೋಣ ಏನಾಗುತ್ತೆ ಮೇಂಟೈನ್ ಮಾಡ್ಕೊಳ್ಲಿಕ್ಕೆ ಆಗುತ್ತೆ ದೊಡ್ಡ ದೊಡ್ಡ ಕನ್ಸು ಇದ್ರೆ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ ಏನು ಕನಸುಗಳಿಲ್ಲದೆ ನಾನು ಇಷ್ಟೇ ಸಾಕು ನಾನು ಇಲ್ಲೇ ಇರುತ್ತೆ ಅಷ್ಟೇ ನೋಡಿ ಕನಸು ನಿಮ್ಮ ದುಡ್ಡಿನ ಕನಸು ಬೇರೆ ಫ್ಯಾಮಿಲಿ ಕನಸು ಬೇರೆ ಆ ಎರಡನ್ನೂ ನಾವು ಬೆಳೆಸ್ಕೋಬೇಕು ಇದು ಒಂದೇ ಸೈಡ್ ಹೋದ್ರೆ ಈಚೆ ಬಿದ್ದೋಗ್ತದೆ ಮತ್ತೆ ಅಲ್ಲ ಲಿಖಿತಾಜಿ ನಾವು ಹೇಳುದು ಏನಂತ ಹೇಳಿದ್ರೆ ಈಗ ಉದಾಹರಣೆ ಒಂದು ಕಂಪನಿ ಇಲ್ದಿದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇತ್ತು ಕಂಪನಿ ಎಲ್ಲರೂ ಗೂಡಂಗಿ ಇಟ್ಕೊಂಡು ನಮ್ಗೆ ಅತ್ತ ಕಂಪನಿ ಅದರಲ್ಲಿ ಒಂದು ಲೆವೆಲ್ ಇಂತಿಷ್ಟು ನಮಗೆ ಕೂಲಿ ಕಾರ್ಮಿಕರ ಅತ್ತ ಆತಿಲ್ಲ ಅವರಿಗೆಲ್ಲ ಒಂದು ಜೀವನಗಳು ಒಳ್ಳೇದಾಯ್ಕಲ್ಲ ಆ ಕನ್ಸುಗಳು ನಮ್ಗೆ ಇರ್ಕೊಳ್ಳಿ ಹೇಳು ಕನ್ಸು ನಮ್ ಇಷ್ಟ ಯೂನಿಟ್ ಇತ್ತು ಇಷ್ಟು ಜನ ಕೆಲಸಗಾರ ಇದ್ರು ಅವ್ರ ಲೈಫ್ ಅಲ್ಲಿ ಎಷ್ಟು ಸುಂದರ ಮತ್ತೆ ವಿಷಯ ಅಂತ ಗೊತ್ತಾ ಅವರು ಅಥವಾ ನನ್ನ ಇದರಿಂದ ನನ್ನ ಥಿಂಕಿಂಗ್ ಅಲ್ಲಿ ನಾನು ಹೇಳುದು ಕನ್ಸು ಇಪ್ಪದು ಬೇರೆ ನಾವೀಗ ಒಂದ್ ಬೆಳಿಕ್ಕೋ ಎತ್ತರ ಮಟ್ಟಕ್ಕೆ ಹೋಯ್ಕೋ
ಅಂತ ಹೇಳಿ ನಾನು ಕನ್ಸು ಕಂಡು ಅದನ್ನ ನೆರವೇರಿಸ್ಕೊಂಡ ಹೇಳಿ ಒದ್ದಾಡೋದು ಬೇರೆ, ಓಡಾಡೋದು ಬೇರೆ, ಇದ್ ಮಾಡೋದು ಬೇರೆ. ಅದಕ್ಕೋಸ್ಕರ ನನ್ನೊಟ್ಟಿಗೆ ಇದ್ದರನ್ನ ಬದಿಗೆ ಹಾಕುದು ಅಥವಾ ನನ್ನ ಇದ್ದರ ನೆಗ್ಲೆಕ್ಟ್ ಮಾಡುದು ಅಥವಾ ನನ್ನೊಟ್ಟಿಗೆ ಇದ್ದಾರೆ ಅವ್ರು ಹೆಂಗಿದ್ರು ನನ್ನೊಟ್ಟಿಗೆ ಇಪ್ಪ ಅವ್ರ ಬತ್ರ ಹೇಳಿ ಬಿಟ್ಟು ಹಾಕುದು ಅವ್ರ ಬಗ್ಗೆ ಇದ್ ಮಾಡ್ದೆ ಇಪ್ಪದ ಅದು ಬೇರೆ. ಮಕ್ಳು ಫೋನ್ ಮಾಡಿದಾಗ ನೆಗ್ಲೆಕ್ಟ್ ಮಾಡುದು, ಹೆಂಡತಿ ಹತ್ರ ಬಿಜಿ ಇದೆ ಅನ್ನೋದು, ಟೈಮ್ ಇಲ್ಲ ಅನ್ನೋದು, ಅದನ್ನೆಲ್ಲ ತುಂಬಾ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ. ಇಲ್ಲ ನವೀನ್ ಜಿ ಅದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡೋದಿಲ್ಲ. ದಿವಸಕ್ಕೆ ಒಂದು ಕಾಲು ಗಂಟೆ ಅವರು ಮಾತಾಡತ್ತು ಮಗನ ಹತ್ರ ಡೈಲಿ, ಅದೆಲ್ಲ ಇದೆ ನಮಗೆ. ನಿಮ್ಮ ಮಕ್ಕಳೆಲ್ಲೇ ಇರೋದು, ನೀವು ಎಲ್ಲಿರೋದು? ಮಗ ಎಂಜಿನಿಯರಿಂಗ್ ಮಾಡ್ತಾ ಇದ್ದ ಊರಲ್ಲಿ, ರೆಪ್ಯೂಟೆಡ್ ಸ್ಕೂಲ್ ಅಲ್ಲಿ. ಹಾಗೆ ಅವರಿಗೆ ನಾವೇನು ಡೊನೇಷನ್ ಅಂತ ಹಂಡ್ರೆಡ್ ಡೆಲ್ಲಿ. ಹಾಗೆ ನಿಮ್ದು ಫ್ಯಾಮಿಲಿ? ನಮ್ದು ಫ್ಯಾಮಿಲಿ ನನ್ನೊಟ್ಟಿಗೆ ಜಾಸ್ತಿ ಇರ್ತದೆ. ಮನೆ ಇರೋದು ನಮ್ದು ಇಲ್ಲಿ ಬ್ರಹ್ಮವರದಲ್ಲಿ. ಸ್ವಂತ ಫ್ಯಾಮಿಲಿ? ಹೌದು, ಸ್ವಂತ ಫ್ಯಾಮಿಲಿ ಸರ್. ಮತ್ತೆ ಬಾಡಿಗೆ ಫ್ಯಾಮಿಲಿ ಅಲ್ಲ ಅವ್ರು ಹೇಳ್ದಂಗೆ, ಅವ್ರು ಸ್ವಲ್ಪ ಸೋಷಿಯಲ್ ಅಲ್ಲ ನಾನು ಹೇಳುದು ಏನಂತ ಹೇಳ್ರೆ, ಅವ್ರೆಲ್ಲ ತನ್ನ ಸಿಇಒಗಳೆಲ್ಲ ಲೇಡೀಸ್ ಜಾಸ್ತಿ ಪಿಎಗಳೆಲ್ಲ ಲೇಡೀಸ್ ಜಾಸ್ತಿ ಇರೋದು ಬೇರೆ, ಫ್ಯಾಮಿಲಿ ಬೇರೆ. ಅಲ್ಲ ಅಲ್ಲ, ನಾಯಿಗೆ ಕುಂದಾಪುರ ರಾಬ್ಕೋಸ್ಕರ ಇಷ್ಟು ಸಲಿಗೆಂದು ಕೇಂತ ಬಿಟ್ರೆ ಇಲ್ದಿರೋದ ಅಪರಾಧ ಅಂತ ಹಂಗೆಲ್ಲ ಕೇಳ್ರೆ. ಅಲ್ಲ ಕೇಳದ್ ಈಗ ನವೀನ್ ಜಿ ಹತ್ರ ಕರೆಕ್ಟ್, ನೀವು ಕೇಳದ್ ಕರೆಕ್ಟ್, ಅವ್ರು ಹೇಳುದು ಹಂಗೆ ಇದ್ದಿತ್ತ ಎಲ್ಲ. ಈಗ ನಿಮ್ಮ ನಾವು ಫ್ಯಾಮಿಲಿ ಜೊತೆಗೆ ಮಾಡ್ತಾರೆ ಹೇಳಿ ನನ್ಗೇನ್ ನಂಬಿಕೆ ಇಲ್ಲಪ್ಪ. ನಿಖಿತಾಜಿ ಅವರು 8 ಜನ ಪಿ ಎ ಇಟ್ಕೊಂಡಿರಮ್ಮರು ಎಂತ ಫ್ಯಾಷನ್ ಶೋ 12 ಅಂದಂಗ ಹೇಳ್ದಂಗ ಐತೆ. 12 12 ಜನ ಪಿ ಎ ಅಂದ್ರೆ ಫ್ಯಾಷನ್ ಶೋ ಇಲ್ಲ, ಫ್ಯಾಷನ್ ಶೋ ಅಲ್ಲ, ನಮ್ದು ರಿಲೇಟೆಡ್ ಟು ಫ್ಯಾಷನ್, ಕಾಸ್ಮೆಟಿಕ್ ಇಂಡಸ್ಟ್ರಿ. ನಮ್ಗೆಲ್ಲ ತುಂಬಾ ಜನ ಲೇಡೀಸ್ ಬೇಕಾಗ್ತಾರೆ. ನಮ್ಮ ಕಂಪನಿಯಲ್ಲಿ 95% ಆಫ್ ದಿ ವರ್ಕರ್ಸ್ ಇರೋದು ಎಲ್ಲ ಲೇಡೀಸ್. ಹಾಗಾಗಿ ನಾನು ಲೇಡೀಸ್ ಹತ್ರ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಅದು ಅಷ್ಟು ಖಡಾಖಂಡಿತವಾಗಿ ಹೇಳ್ತೇನೆ. ನಂಬಿಕೆ, ಯಾಕಂದ್ರೆ ನಾನು ಅದಕ್ಕೆ ಆಗಲೇ ಹೇಳ್ನಲ್ಲ ಕಂಪನಿ ನಾ ತಗಂತೇಳಿ ಹೇಳಿ. ಒನ್ ಆಫ್ ದಿ ಲಾಸ್ಟ್ ಟೈಮ್ ನಮ್ದು ಮ್ಯಾಗಝೀನ್ ಅಲ್ಲಿ ನಮ್ದೇ ಕಂಪನಿ ಬೆಸ್ಟ್ ಕಂಪನಿ ಟಾಪ್ ಅಲ್ಲಿ ಇದೆ. ಮತ್ತೆ ನಮ್ಗೆ ಅವಾರ್ಡ್ ಸಿಕ್ಕಿದೆ, ಒನ್ ಆಫ್ ದಿ ಬೆಸ್ಟ್ ಓನರ್, ಬೆಸ್ಟ್ ಕಂಪನಿ ಅಂತ ಒಂಥರ ಪೀಸ್ಫುಲ್ ಓನರ್. ಬಿಸ್ನೆಸ್ ಟೈಮ್ಸ್ ಅಲ್ಲಿ ಬರ್ತಾ ಇರತ್ತಲ್ಲ, ನಿಮ್ದು ಯಾವ್ದು ಮ್ಯಾಗಝೀನ್ ಅಲ್ಲಿ ನೋಡ್ಲಿಲ್ಲ ಅಲ್ಲ ಸರ್ ನೀವು ದುಡ್ಡು ಮಾಡೋದು ಒಳಗೆ ಕೂತ್ಕೊಳ್ಳೋದು. ಮ್ಯಾಗಝೀನ್ ಫ್ರಂಟ್ ಪೇಜ್ ಅಲ್ಲಿ ಫ್ರಂಟ್ ಎರಡನೇ ಪೇಜ್ ಅಲ್ಲಿ ಇಪ್ಪದೇ ನಂದು ಕಂಪನಿ ಅದು. ಕಂಪನಿ ನೀವು ದುಡ್ಡು ಕೊಟ್ಟೆ ಅಡ್ವರ್ಟೈಸ್ ಹಾಕಿದ್ರೆ ನೋಡಿ, ಬಟ್ ನಿಮ್ಗೆ ಹೀಗೆ ಸ್ಪೆಷಲ್ ಫಸ್ಟ್ ಪೇಜ್ ಅಲ್ಲಿ ಬಂದಿದ್ದಿಲ್ಲ. ನೀವು ಕಂಪನಿ ಬಿಸ್ನೆಸ್ ಓದೋದೇ ಇಲ್ಲ ಅನ್ಸ್ತಾ ಇತ್ತು ನಿಮ್ಗೆ. ನಾವು ತುಂಬಾ ಓದ್ತೇವೆ, ನನ್ನ ಕಂಪನಿ ಬಗ್ಗೆ ಇಷ್ಟು ದೊಡ್ಡ ಕಂಪನಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ಮೇಡ್ರ ಮೇಲೆ ಊರ್ ಬದಿ ಮನುಷ್ಯರಿಗೆ ಒಬ್ಬರು ಕಂಡು ಒಬ್ರು ಹಾತಿಲ್ಲ ಬಿಡಿ ಇವನಿಗೆ ಹಂಗೆ ಇತ್ತ ಮತ್ ಕಣಿಕೆ ಹೆಂಡತಿ ಫೋನ್ ಫಸ್ಟ್ ಮಾತಾಡ ಮಾರಾಗ ನನ್ನ ಹೆಂಡತಿ ಬೇಜಾರು ಮಾಡ್ಕೊಳ್ಳೋದಿಲ್ಲ ಒಂಥರ ಬಿಂದಾಸ್ ನಂತರ ಅವಳು ಸೂಪರ್ ಬಿಂದಾಸ್. ನಂದು ಇನ್ನೊಂದು ಕಾಲ್ ಗಂಟೆಯಲ್ಲಿ ಫ್ಲೈಟ್ ಬರ್ತದೆ, ವಾಶ್ರೂಮ್ ಎಲ್ಲ ಹೋಗಿ ಬಂದ ಫ್ರೆಶ್ ಅಪ್ ಆಯ್ ನಾನ್ ಫ್ಲೈಟ್ ರೆಡಿ ಆತೆ ಅಷ್ಟೊತ್ತಿಗೆ ಮತ್ತೆ ಟೈಮ್ ಆಗ್ತಾ. ಓಕೆ, ನೈಸ್ ಟು ಮೀಟ್ ಯು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನಮ್ಮ ಬನ್ನಿ ಹಾಗೆ ಊರಿಗೆ ಬಂದಾಗ ಒಂದ್ಸಲ ಮೀಟ್ ಆಗೋಣ, ನಮ್ಮ ಮನೆಗೆ ಫೋನ್ ಮಾಡಿ. ಡೆಲ್ಲಿ ಬಂದಾಗ ಒಂದ್ ಮೇಲ್ ಹಾಕಿ, ನನ್ನ ಕಂಪನಿ ಒಂದ್ ಮೇಲ್ ಹಾಕಿ ಇಡಿ. ಅವ್ರು ನೀವು ಮೇಲ್ ಗಾಂಬದ್ದಿಗೆ ನೀವು ವಾಪಸ್ ಬರ್ತೀರಿ ಏನು? ನಮ್ದು ಅಡ್ರೆಸ್ ಕಳ್ದೆ ಸೀದಾ ಮನೆಗೆ ಬರ್ಬೋದು. ಮೇಲ್ ಗಿಲ್ ಅಂತ ಬೇಡ, ಒಂದು ಜಸ್ಟ್ SMS ಹಾಕಿದ್ರೆ ಆಯ್ತು. ನಿಮ್ಗೆ ಲೇಟ್ ಆಗುದಿಲ್ವಾ? ಇಲ್ಲ, ನಾನು ಲಾಂಜಿಗೆ ಹೋಗ್ಲಿಕ್ಕಿದೆ ಸರ್. ನೀವು ಕುಡಿ ಅಭ್ಯಾಸ ಇಲ್ಲ ಅನ್ಸುತ್ತಲ್ಲ ನಿಮ್ಗೆ? ಇಲ್ಲ, ನಾನ್ ನಿಮ್ಗೆ ಕಂಪನಿ ಬೇಕಾದ್ರೆ ಬರ್ತೇನೆ. ನೆಕ್ಸ್ಟ್ ಟೈಮ್ ಬನ್ನಿ, ನಮ್ದು ಕೆವಿನ್ ಅವರದ್ದು ಮನೆಯಲ್ಲಿ ಒಂದು ಪಾರ್ಟಿ ಮಾಡುವ ಅಂತ ಹೇಳಿದ್ದಾರೆ. ಅಲ್ಲಿಗೆ ಬಂದು ಹೊರಡುವ. ನೀವು ಮ್ಯಾಂಗ್ಳೂರಿಗೆ ಬಂದಾಗ ಅವ್ರನ್ನೊಂದ್ಸಲ ಮೀಟ್ ಆಗಿ, ನೀವು ಬಂದಾಗ ಒಂದೇ ಒಂದ್ಸಲ ಗೆಟ್ ಟುಗೆದರ್ ಮಾಡುವ, ಫ್ಯಾಮಿಲಿ ಜೊತೆ ಗೆಟ್ ಟುಗೆದರ್. ಮೇಲ್ ಹಾಕ್ ಮರ, ಮೇಲ್ ಹಾಕ್ ಅಡ್ಡಿಲ್ಲ. ನಿಮ್ ಮೇಲ್ ನಿಮ್ಗೆ ಒಂದ್ ವಾರ ಮುಂಚೆ ಮೇಲ್ ಹಾಕೇನು, ನಮ್ಗೆ ಬಪ್ಪು ಕತೆ ಎಲ್ಲ ಗೊತ್ತಿಲ್ಲ. ಈಗ ನವೀನ್ ಜಿ ಬ್ರಹ್ಮವರಲ್ಲಿ ಹಾಕಿ ಬಿಡ. ಸರಿ, ಅದ್ರಂಗೆ ಓಕೆ ಆಯ್ತಲ್ಲ. ಸರಿ, ಓಕೆ, ಬಾಯ್, ಡನ್, ಟೇಕ್ ಕೇರ್, ಸಿಗುವ. ಎಲ್ಲರಿಗೂ ಒಂದು ಟೋಪನ್ ಅಲ್ಲ, ನೀವು ಹಿಡ್ದೆಲ್ಲ ನೋಡಿದ್ದಾರೆ, ಎಸ್ಪೆಷಲ್ ಲೇಡೀಸ್. ಹಾ, ಎಂತ ಕೂದ್ಲು ಕೂದ್ಲು ಹಿಡ್ದ ತಲೆ ಇದು ಎಲ್ಲಿ ಮಾಡ್ತಾರೆ? ನಾವು ಅವರನ್ನ ಯಾವ ತರ
ಎಲ್ಲಿವರೆಗೆ ಬಳಸ್ಕೊಳ್ಬೇಕು ಅದಷ್ಟು ಬಳಸ್ಕೊಂಡು ಬಳಸ್ಕೊಳ್ಳೋದಲ್ಲ ಮಾರೆ, ನೀನು ಬರೀ ಎಂತೆಲ್ಲ ಹೇಳು ಬೈಬೇಡ, ಅದು ಬಳಸ್ಕೊಂಡ್ ಇದು ಹೇಳ್ದಂಗೆ ಪಳಿ ಹಂಗೆ ಹುಣ್ಸೆಣ್ಣು ತೊಳೆದಂಗೆ ಸೈ ಅವ್ರು ಹೇಳತ್ತೆ ಅವ್ರು ನಿಜವಾಗಿ ಬಿಸ್ನೆಸ್ ಇದ್ರಂಗೆ ಅವ್ರು ಭಾಷೆ ನಂಗೆ ಹೆಣ್ಣಂಗ.